ಎಸ್ ಮುಂದಿನ ಜಿಲ್ಲೆ ಮಂಡ್ಯ ಜಿಲ್ಲೆ ನಮ್ ಜಿಲ್ಲೆ ಕ್ಷೇತ್ರ ಬರುತ್ತೆ ಕ್ಷೇತ್ರ ರೋಚಕ ರೋಚಕ ಹಿಂದೆ ಕಾರ್ಯಕ್ರಮ ಎಲ್ಲ ಮಾಡ್ಕೊಂಡು ಈಗ ವಿಜೇಂದ್ರ ಕೂಡ ಕಾರ್ಯಕ್ರಮ ಮಾಡಿದ ಯುವ ಕಾರ್ಯಕ್ರಮ ಕಾರ್ಯಕ್ರಮ ಮಾರ್ಚ್ ಹನ್ನೊಂದನೇ ತಾರೀಕು ಮದ್ದೂರಲ್ಲಿ ದೊಡ್ಡ ಕಾರ್ಯಕ್ರಮ ನರೇಂದ್ರ ಮೋದಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೆದ್ದಾರಿಯ ಉದ್ಘಾಟನೆ ರಾಮನಗರದಲ್ಲಿ ಹೆಲಿಕಾಪ್ಟರ್ ಇಳಿದು ರಾಮನಗರ ಚಟ್ಪಣ ರೋಡ್ ಶೋ ಮಾಡಿ ಮದ್ದೂರಲ್ಲಿ ಬೃಹತ್ ಸಮಾವೇಶ ಅಂತೆ ಮಾಡಿದ್ಮೇಲೆ ಏನಾಗುತ್ತೆ ಅನ್ಕೊಂಡವರ ಮಂಡ್ಯ ಅಂತಂದ್ರೆ ಒಲಿಯೆಲ್ಲ ಯಾರಿಗೂ ಏನ್ ಸಿಗಲ್ಲ ಅಂತ ಏನಿಲ್ಲ ಮಂಡ್ಯ ಬಂದು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂದೋರ್ಗೆ ಅವಕಾಶ ಆಗೈತಿ ಮಂಡ್ಯ ಜನ ಅದ ಅವಕಾಶ ಮಾಡಿಕೊಟ್ಟವ್ರೆ ಬಟ್ ಇಲ್ಲಿ ದೀರ್ಘಕಾಲ ಈಗ ಚಲರಾಯ ಸ್ವಾಮಿ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದವರು ಎರಡ್ ಸಾರ್ ಗೆದ್ದಂತ ಶಿವರಾಮೇಗೌಡರನ್ನ ಇಂಡಿಪೆಂಡೆಂಟ್ ಆಗಿ ಗೆದ್ದಂತ ಶಿವರಾಮೇಗೌಡನ್ನ ಸೋಲ್ಸಿ ವಿಧಾನಸಭೆಗೆ ಅವತ್ತು ಕುಮಾರಸ್ವಾಮಿ ಸಾತ್ನೂರಲ್ಲಿ ಸೋತರು ದೇವೇಗೌಡರು ಲೋಕಸಭೆಯಲ್ಲಿ ಸೋತಿದ್ರು ಎಚ್ ಡಿ ರೇವಣ್ಣ ಒಳನಸಿ ಬರ ಸೋತಾಗ್ಲು ಸಹ ಜೆ ಡಿ ಎಸ್ ಇಂದ ಅವತ್ತು ಸ್ವಾಮಿ ಗೆದ್ದಿದ್ರು ಅಂದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ನಾವು ಕುಂಟ್ ನಾಗೇಗೌಡರು ಕೆ ನಾಗೇಗೌಡರು ಕುಂನಾಗೇಗೌಡ ಅವರು ಕಿರ್ಗಾವ್ಲಲ್ಲಿ ಸೋತ್ರು ಇದೇ ದೇವೇಗೌಡರು ಬೀಗರು ತಮ್ಮಣ್ಣ ಕಾಂಗ್ರೆಸ್ ಇಂದ ಗೆದ್ರು ಗೆದ್ರು ದೇವೇಗೌಡರು ಸೋತ್ರು ಎಲ್ಲಿ ಹಾಸನ ಲೋಕಸಭೆಯಲ್ಲಿ ದೇವೇಗೌಡರು ಬೀಗರು ತಮ್ಮಣ್ಣ ಕಿರ್ಗಾವ್ಲಲ್ಲಿ ಕಾಂಗ್ರೆಸ್ ಇಂದ ಗೆದ್ದಿದ್ರು ಎಸ್ ಎಂ ಕೃಷ್ಣ ಗೆದ್ದು ಸಿಎಂ ಆದ್ರು ಕಂಪ್ಲೀಟ್ಲಿ ಮಂಡ್ಯ ಜಿಲ್ಲೆ ವಿಚಿತ್ರ ಕೆರಗೋಡು ಅಂತ ವಿಧಾನಸಭಾ ಕ್ಷೇತ್ರ ಆಯ್ತು ಅಲ್ಲಿ ಬಸ್ ಕುರ್ತಲ್ಲಿ ಚೌಡಣ್ಣವರು ಗೆದ್ದು ತೊಂಬತ್ತೊಂಬತ್ತರಲ್ಲಿ ಈ ಮಂಡ್ಯ ಎಲ್ಲದಕ್ಕೂ ಕೂಡ ಪ್ರಯೋಗಶಾಲೆ ಇದ್ದಂಗೆ ನೀವು ಒಗ್ಗರಣೆ ಏನಾಗ್ತಿರಲ್ಲ ನೀವು ಏನಾಗ್ತಿರ ಅದೇ ಬರೋದ್ರಲ್ಲಿ ಖಾರ ಹಾಕಾರೆ ಖಾರ ಬರುತ್ತೆ ಸ್ವೀಟ್ ಮಾಡ್ರ ಸ್ವೀಟ್ ನೀವೇನ್ ಅದು ಹಂಗೆ ಇದ್ ಮಾಡಬಹುದು ಒಳ್ಳೆ ರೀತಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಮೊದಲು ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಳವಳ್ಳಿ ಇಲ್ಲಿ ಕಾಂಗ್ರೆಸ್ ಇಂದ ನರೇಂದ್ರ ಸ್ವಾಮಿ ಆಕಾಂಕ್ಷಿ ಆಕಾಂಕ್ಷಿ ಡಾಕ್ಟರ್ ಮೂರ್ತಿ ಮಲಜಮ್ಮ ಆಕಾಂಕ್ಷಿಗಳಾಗಿದ್ದಾರೆ ಜೆಡಿಎಸ್ ಇಂದ ಅನ್ನದಾನಿಗಾಗಲೇ ಘೋಷಣೆ ಆಗಿದೆ ಬಿಜೆಪಿಯಿಂದ ಮಾಜಿ ಸಚಿವ ಸೋಮಶೇಖರ್ ಕೂಡ ಕೇಳ್ತಾ ಇದ್ರೆ ಮುನ್ರಾಜು ಬಹುತೇಕ ಟಿಕೆಟ್ ವಿಚಾರದಲ್ಲಿ ಗೆಲುವನ್ನ ಸಾಧಿಸ್ತಾರೆ ಟಿಕೆಟ್ ಪಡೆಯುವ ವಿಚಾರದಲ್ಲಿ ಈ ಕ್ಷೇತ್ರ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಹಣ ಬಿಜೆಪಿ ಡೆಪಾಸಿಟ್ ಬರುವಂತ ಕ್ಷೇತ್ರ ಇದು ಸೋಮಶೇಖರ್ ಕರ್ಣಕ್ ಬರ್ತಿರ್ಲಿಲ್ಲ ಕೆಜೆಪಿಯಿಂದ ಇದೇ ಮುನ್ರಾಜು ಹದಿಮೂರಲ್ಲಿ ಒಳ್ಳೆ ಓಟ್ ತಗೊಂಡ್ರು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಬಿ ಎಸ್ ಆರ್ ಕಾಂಗ್ರೆಸ್ ಇಂದ ಮೂರ್ತಿ ಒಳ್ಳೆ ಓಟ್ ತಗೊಂಡಿದ್ರು ಈಗ ಮೂರ್ತಿ ಅವರು ಕಾಂಗ್ರೆಸ್ ಹಾಕಿದ್ದಾರೆ ಟಿಕೆಟ್ ಗೆ ಮುನ್ರಾಜು ಹದಿನೆಂಟರಲ್ಲಿ ಚುನಾವಣೆ ಮಾಡಿದ್ರೆ ಅವತ್ ಕೆಲ ಒಂದ್ ನಲ್ವತ್ತೈವ್ ಸಾವಿರ ಓಟ್ ತಗೋತಿ ಚುನಾವಣೆ ಮಾಡ್ಬೋದಿತ್ತು ನೋಡಬಿಟ್ರಿ ಹೇಳದಲ್ಲ ಎಕ್ಸಾಮ್ ನ ಓದ್ ಬರೋದ್ರೆ ಅಲ್ಲೇ ಆಗತ್ತೆ ಒಂದು ಅಟೆಂಪ್ಟ್ ಫೇಲ್ ಆಗ್ಬಿಟ್ರೆ ಗ್ಯಾಪ್ ಆಗ್ಬಿಟ್ರೆ ಏನಾಗುತ್ತೆ ಮತ್ತೆ ಪಾಸ್ ಮಾಡೋದ್ ಕಷ್ಟ ಆ ಟೈಪ್ ಮುನ್ರಾಜು ಬಿಜೆಪಿ ಬಿಜೆಪಿಯಿಂದ ಮುನ್ರಾಜು ಕಾಂಗ್ರೆಸ್ ಇಂದ ನರೇಂದ್ರ ಸ್ವಾಮಿ ಅಥವಾ ಮೂರ್ತಿ ಅಥವಾ ಮಲಜಮ್ಮ ಜೆಡಿಎಸ್ ಇಂದ ಅನ್ನದಾನಿ ಜೆಡಿಎಸ್ ಸೆಟ್ಟಿಂಗ್ ಎ ಮೇಲೆ ಇದ್ದರೂ ಸಹ ನರೇಂದ್ರ ಸ್ವಾಮಿ ಈಗಾಗಲೇ ಇಂಡಿಪೆಂಡೆಂಟ್ ಆಗಿ ಎರಡ್ ಸಾವಿರದ ಎಂಟಲ್ಲಿ ಗೆದ್ದು ಆದರು ಹದೂರಲ್ಲಿ ಕಾಂಗ್ರೆಸ್ ಇಂದ ಗೆದ್ದಿದ್ರು ನರೇಂದ್ರ ಸ್ವಾಮಿ ವಿರೋಧವನ್ನ ಫೇಸ್ ಮಾಡ್ತಾರೆ ಇದು ಯಡತ್ಪುರ್ ಶಿವಣ್ಣ ಒಂದು ಸು ಕುರುಬ ಸಮುದಾಯದ್ರು ಒಂದಷ್ಟು ಜನ ಟಿಕೆಟ್ ಕೊಡ್ಬೇಡಿ ಬೇರೆಯವ್ರು ಕೊಡಿ ನರೇಂದ್ರ ಸ್ವಾಮಿ ಮಾತಾಡ್ತಾರೆ ಮೂರ್ತಿ ಕೂಡ ಒಳ್ಳೆ ಅಭ್ಯರ್ಥಿ ನರೇಂದ್ರ ಸ್ವಾಮಿ ಒಳ್ಳೆ ಅಭ್ಯರ್ಥಿ ಮಲ್ಲಜಮ್ಮ ಕೂಡ ಇದಾರೆ ಯಾರು ಮಾಡತ್ತೆ ಮಾಡುತ್ತೆ ನೋಡ್ಬೇಕು ಆದ್ರೆ ಒಂದು ಪಕ್ಷವಾಗಿ ಕಾಂಗ್ರೆಸ್ ಮಳವಳ್ಳಿಯಲ್ಲಿ ಪ್ರಬಲವಾಗಿದೆ ಜೆಡಿಎಸ್ ಓಟ್ ಎಲ್ಲ ಇವ್ರಿಗೆ ಶಿಫ್ಟ್ ಆಗಿತ್ತು ಕಳೆದ ಪಿದು ಮತ್ತೆ ಜೆಡಿಎಸ್ ಓಟ್ ಎಲ್ಲ ಜೆಡಿಎಸ್ ಬಿಜೆಪಿ ಮತ್ತೆ ಬಿಎಸ್ ಪಿ ಓಟ್ಸು ಜೆಡಿಎಸ್ ಶಿಫ್ಟ್ ಆಗಿತ್ತು ಜೆಡಿಎಸ್ ಕ ಅನುಕೂಲ ಆಗಿತ್ತು ಆದ್ರೆ ಈ ಬಾರಿ ಬಿಜೆಪಿಯ ಪ್ರಬಲವಾಗಿ ಸ್ಪರ್ಧೆ ಮಾಡ್ತಿರುವ ಹಿನ್ನೆಲೆ ಜೆಡಿಎಸ್ ಅಲ್ಲೊಂದಷ್ಟು ಶೇರ್ ಡೌನ್ ಆಗುತ್ತೆ ಕಾಂಗ್ರೆಸ್ ಪ್ರಬಲವಾಗಿ ಉಳ್ಕೊಂಡಿದೆ ಡೌಟ್ ಏನಿಲ್ಲ ನರೇಂದ್ರ ಸ್ವಾಮಿ ಚುನಾವಣೆ ಮಾಡೋ ಕಲಿಯನ್ನು ಕಲ್ತಿದ್ದಾರೆ ಯಾರಿಗೆ ಟಿಕೆಟ್ ಸಿಕ್ಕಿದ್ರು ನೋಡಬೇಕು ಒಂದು ಪಕ್ಷವಾಗಿ ಮಳವಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನೋಡಿನ ಸಾಧಿಸಿದೆ ನರೇಂದ್ರ ಸ್ವಾಮಿ ಅದೊಂದು ಮೀಸಲು ಕ್ಷೇತ್ರ ಮೀಸಲು ಕ್ಷೇತ್ರ ಮಂಡ್ಯ ಒಕ್ಕಲಿಗ ಪ್ರಾಬಲ್ಯದ ಕ್ಷೇತ್ರ ಜಿಲ್ಲೆಯಾಗಿದ್ದರೂ ಸಹ ಏಳು ಕ್ಷೇತ್ರದಲ್ಲಿ ಒಂದು ಮಳವಳ್ಳಿ ಕ್ಷೇತ್ರ ಮೀಸಲು ಕ್ಷೇತ್ರ ಆಗಿದೆ ರಿಸರ್ವೇಶನ್ ಅದಕ್ಕೆ ಅಲ್ಲಿ ಎರಡನೇ ವಿಚಾರ ಏನು ಅಂತಂದ್ರೆ ಲಿಂಗಾಯತ ಸಮುದಾಯನೂ ಇದೆ ಕುರುಬ್ರು ಇದಾರೆ ಒಕ್ಕಲಿಗರು ಇದಾರೆ ದಲಿತರು ಇದಾರೆ ಎಲ್ಲಾ ಸಮುದಾಯದರು ಕೂಡ ಅಲ್ಲಿದ್ದಾರೆ ವಾಲ್ಮೀಕಿ ನಾಯಕ ಸಮುದಾಯನೂ ಒಂದಷ್ಟು ಭಾಗ ಇದಾಗಿದೆ ಪ್ರಾಬಲ್ಯ ಒಕ್ಕಲಿಗ ಲಿಂಗಾಯತ್ರು ಕುರುಬ್ರು ದಲಿತರು ಹಿಂಗಿದೆ ಇಲ್ಲಿ ಏನ್ ವಿಚಾರ ಅಂತಂದ್ರೆ ಸಿದ್ದರಾಮಯ್ಯ ಬೆಂಬಲಿಗರೇ ಒಂದಷ್ಟ ನಾರಾಯಣಸ್ವಾಮಿ ವಿರೋಧ ಇದು ಶಿವಣ್ಣ ಯಾವಾಗ್ಲೂ ಸಿದ್ದರಾಮಯ್ಯ ಬೆನ್ನಿಗಿರ್ತಾರ ಅವರು ಕಿರಿಗಾವ್ಲಲ್ಲಿ ತೊಂಬತ್ತೊಂಬತ್ತರಲ್ಲಿ ಸೋತಿದ್ರು ಶಿವಣ್ಣ ಅವ್ರಲ್ಲಿ ಇಲ್ಲಿ ಸ್ವಾಮಿಗೆಲ್ಲ ವಿರೋಧ ವಿರೋಧ ಅಂದ್ರೆ ಬೇರೆಯವ್ರ ಏನೋ ಮಾಡಕ್ಕಾಗಲ್ಲ ಬಟ್ ನಾನು ಸಮಿಗೆ ಟಿಕೆಟ್ ಕೊಡಬಹುದು ಅನ್ನ ಲೆಕ್ಕಚಾರ ಇದೆ ಕಾಂಗ್ರೆಸ್ ಇದೆ ಬಟ್ ಏನು ಬೇಕ ಕರೆಗೆ ಆಪ್ತ ಡಾಕ್ಟರ್ ಮೂರ್ತಿ ಹ್ಮ್ ಅವರು ಹೇಳ್ತಿದ್ದಾರೆ ಏನು ಬೇಕಾರೋ ಆಗಬಹುದು ಬಟ್ ಕಾಂಗ್ರೆಸ್ ಈ ತರ ಆತರ ಪ್ರಯೋಗ ಕೈ ಹಾಕುತ್ತೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಒಂದು ಪಕ್ಷವಾಗಿ ಕಾಂಗ್ರೆಸ್ ಮಳವಳ್ಳಿ ಕ್ಷೇತ್ರದಲ್ಲಿ ಮೊನ್ನೆನೇ ಕಾಯ್ದುಕೊಂಡಿದೆ ಎಸ್ ಇಲ್ಲಿ ಮಂದೂರು ಕ್ಷೇತ್ರ ಮದುರು ವಿಧಾನಸಭಾ ಕ್ಷೇತ್ರ ಎಸ್ ಸರ್ ಕ್ಷೇತ್ರ ಬಿಜೆಪಿಯಿಂದ ಇಂದ ಎಸ್ ಪಿ ಸ್ವಾಮಿ ಗೌಡರು ಆಕಾಂಕ್ಷಿಯಾಗಿದ್ದಾರೆ ಬಹುಶಃ ಅವ್ರಿಗೆ ಟಿಕೆಟ್ ಕೊಡಬಹುದು ಫಿಕ್ಸ್ ಏನಾದ್ರೂ ದೊಡ್ಡ ಬದಲಾವಣೆ ಆಗ್ಲಿಲ್ಲ ಅಂದ್ರೆ ಅದೇ ಜೆಡಿಎಸ್ ನ ಶಾಸಕರು ತಮ್ಮಣ್ಣ ಬಿಜೆಪಿ ಸೇರ್ಕೊಂಡ್ರೆ ಬಿಜೆಪಿ ಕೊಡಬಹುದು ಅಷ್ಟೇ ಅಂತದೇನ್ ಬೆಳವಣಿಗೆ ಆಗಲ್ವ ಅಲ್ಲ ಏನೋ ಸುಮಲತಾ ಅವರು ಬಿಜೆಪಿಗೆ ಬಂದು ಟಿಕೆಟ್ ಕೇಳ್ತಿದಾರಂತೆ ಅಂದ್ರೆ ಚರ್ಚೆ ಆಗ್ತಿದೆ ಇನ್ನು ಕನ್ಫರ್ಮ್ ಇಲ್ಲ ಮದ್ದು ಬರಬಹುದು ಅಥವಾ ಮಂಡ್ಯಕ್ಕೆ ಬರಬಹುದು ಸುಮಲತಾ ಅವರು ಬಿಜೆಪಿ ಬಂದ್ರೆ ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ಅನ್ನೋ ಒಂದು ಚರ್ಚೆ ಇದೆ ಅದ್ ನೋಡೋಣ ಆಮೇಲೆ ಸದ್ಯಕ್ಕೆ ಸ್ವಾಮೀಗೌಡರು ಬಿಜೆಪಿಯ ಆಕಾಕ್ಷಿ ಇನ್ನು ಕಾಂಗ್ರೆಸ್ ಇಂದ ಗುರುಚರಣ್ ಜೊತೆಗೆ ಉದಯಗೌಡ ಪಕ್ಷೇತರ ಅಂತಿತ್ತು ಬಟ್ ಏನೋ ಒಂದು ಇದ್ರೆ ಮಾತುಕತೆ ಎಲ್ಲ ಆಗಿ ಸೊ ಯಾರ ಟಿಕೆಟ್ ಕೊಡ್ತಾರೆ ಮಧುರಿಂದಾಗ ಗುರುಚರಣ್ ಅಥವಾ ಉದಯಗೌಡ ಸೊ ಚರ್ಚೆ ಆಗ್ತದೆ ಇಂದ ಇನ್ನು ಸಿಟಿಂಗ್ ಎಂ ಎಲ್ ಎ ಡಿ ಸಿ ತಮ್ಮಣ್ಣ ಅವರು ಜೆಡಿಎಸ್ ಇಂದ ಘೋಷಣೆ ಸೊ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಹಾಗೆ ಗುಡಿಗೆರೆ ಮಂಜುನಾಥ್ ಅಂತ ಗ್ರಾಮ ಪಂಚಾಯತ್ ಮೆಂಬರ್ ಸಾಫ್ಟ್ವೇರ್ ಇಂಜಿನಿಯರ್ ಹೋಗಿಯಲ್ಲಿ ರಾಜಕಾರಣ ಮಾಡ್ತಿದ್ರು ಅವರು ಆಮ್ ಆದ್ಮಿ ಪಾರ್ಟಿ ಅಥವಾ ಇಂಡಿಪೆಂಡೆಂಟ್ ಮಾಡಬಹುದು ಮಂಜುನಾಥ್ ಮದ್ದೂರಲ್ಲಿ ಹಿಂಗಿದೆ ಕತೆ ತಮ್ಮಣ್ಣ ಅಲಿ ಶಾಸಕರು ದೇವೇಗೌಡರು ಬೀಗ್ರು ಗುರುಚರಣ್ ಕಾಂಗ್ರೆಸ್ ಗೆಲ್ಸ್ಬೇಕು ಗುರುನಾ ಅಂತ ಹೇಳೂ ಡಿ ಕೆ ಮೊನ್ನೆ ಕಾರ್ಯಕ್ರಮ ಆದಾಗ ಘೋಷಣೆ ಮಾಡಿ ಹ್ಮ್ ತೀರ್ಮಾನ ತಗೊಳ್ತೇವೆ ನಾವು ಟಿಕೆಟ್ ಮಾರ್ಕೊಳ್ಳಲ್ಲ ಅಂತ ಡೈಲಾಗ್ ಗಳು ಹೊಡೆದಿದ್ರು ಇಲ್ಲಿ ಉದಯ್ ಗೌಡ್ರು ಡಿ ಕೆ ಶಿವಕುಮಾರ್ ನಾವು ಟಿಕೆಟ್ ಅನ್ನ ಮಾರಿಕೊಳ್ಳುವುದಿಲ್ಲ ಅಂದು ಉದಯ್ಗೌಡ ಸೇರೋ ಗುರುಚರಣ್ಗೆ ಟಿಕೆಟ್ ಕೊಟ್ಟು ಉದಯ್ಗೌಡರಿಗೆ ಸಪೋರ್ಟ್ ಮಾಡೋ ಉದಯ್ ಗೌಡ ಮಾಡ್ತಾರ ಅವರೇ ಆಕಾಂಕ್ಷಿ ಆಗಿದ್ದಾರೆ ನಾನು ಪಾರ್ಟಿಗೆ ಸೇರಿದಿನಿ ಯಾವುದೇ ಕಂಡೀಷನ್ ಎಲ್ಲ ಅಧಿಕಾರಲ್ಲ ಡಿ ಕೆ ಶಿವಕುಮಾರ್ ಅಲ್ಲಿ ನಮ್ಮ ಸಂದರ್ಶ ಆದರ್ಶ ಅನ್ಕೋತೀನಿ ನಾನು ಸೊಳ್ಳೆಪುರ ರಾಮಪುರ ಅವರು ಏ ಕೆ ಶಿವಕುಮಾರ್ ಈ ಗೊಂದ್ಲಾಗ್ಬಿಟ್ಟಿದ್ರು ಈಗಲೇ ಘೋಷಣೆ ಮಾಡಬೇಕು ಸಾರ್ ಅಂತ ಕೇಳ್ಕೊಂಡ್ರೆ ನಡಿ 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 ನಮ್ಮಲ್ಲಿ ಹಂಗಿಲ್ಲ ಅಂದ್ರು ಮಾಡ್ಲಿಲ್ಲ ಬಟ್ ಈ ಹಿಂದೆ ನಮ್ ದಿನೇಶ್ ಗುಳಿಗೌಡ್ರಿಗೆ ಮಾಧು ಮಧು ಮಾದೇಗೌಡ್ರಿಗೆಲ್ಲ ಗೆದ್ದಾಗ ನೆಕ್ಸ್ಟ್ ಗುರುಚರಣ ಗೆಲ್ಸ್ಬೇಕು ಗೆಲ್ಸ್ಬೇಕು ಅಂತಿದ್ರು ಬಟ್ ಈಗ ಗೌಡ್ರು ಬೇರೆ ಸೇರ್ಕಂಡವ್ರೆ ಗೌಡ್ರು ಕಾನ್ಫಿಡೆನ್ಸ್ ಟಿಕೆಟ್ ಸಿಗುತ್ತೆ ನನಗೆ ಶಿವ ಅಂತ ಅವ್ರು ಗುರುಚರಣ್ ಪಾರ್ಟಿಗೆ ಬಂದಿದ್ದಾರೆ ಟಿಕೆಟ್ ನನಗೇನೆ ಹೇಳ್ತಾವ್ರೆ ಕಾಂಗ್ರೆಸ್ ಟಿಕೆಟ್ ಗೊಂದಲ ಕ್ಲಿಯರ್ ಆಗದೆ ಯಾವಾಗ ಅಂದ್ರೆ ಘೋಷಣೆ ಬಿಜೆಪಿಯಿಂದ ಎಸ್ಪಿ ಸ್ವಾಮಿಗೌಡ್ರಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಟಿಕೆಟ್ ಯಾವಾಗ ನೀವ್ ಹೇಳ್ದಂಗೆ ಸುಮಲತಾ ಬಂದು ಅಂತ ಅಂತಂದಾಗ ಸುಮಲತಾ ಸ್ಟ್ರಾಂಗ್ ಸ್ವಾಮಿ ಸ್ವಾಮಿಗೌಡ ಸ್ಟ್ರಾಂಗ್ ಅಲ್ಲಿ ಸುಮಲತಾ ಸ್ಟ್ರಾಂಗ್ ಆಗಿದೆ ಯಾರಿಂದ ಕಾಂಗ್ರೆಸ್ ಬಿಜೆಪಿ ಅವರಿಂದ ರೈಸಂಗ್ ಅವರಿಂದ ಸುಮಲತಾ ಹೇಳಿದ್ವಲ್ಲ ಈಗ ಬಂದ್ಬಿಟ್ ನಾನು ನಾನು ಸಂಸದೆ ಆಗಿದ್ದೀರಿ ಅಷ್ಟೇ ನೆಕ್ಸ್ಟ್ ಟೈಮ್ ಗೆಲ್ಲದ ಕಡೆ ನೋಡಿ ನೆಕ್ಸ್ಟ್ ಟೈಮ್ ಸುಮಲತಾ ಗೆಲ್ಲಾರ ಮಂಡ್ಯದಲ್ಲಿ ಕೇಂಡಿಡೇಟ್ ಗೆಲ್ತಾರಾ ಸಾಧ್ಯ ಇಲ್ಲ ಕಾಂಗ್ರೆಸ್ ಅವರು कैंडिडेट ಆಗ್ತಾರೆ ಸೊ ಹಾಗಾಗಿ ಇಲ್ಲಿ ಸ್ವಾಮಿ ಗೌಡ್ರೆ ಅಲ್ಲಿ ಸೂಕ್ತ ಸುಮಲತಾ ಪಾರ್ಟಿ ಸೇರಿದ ಮೇಲೆ ಮುಂದು ಕಥೆ ಸೇರಿಲ್ವಲ್ಲ ಈಗ ಸೇರಿಲ್ಲ ಮಾಡ್ತಿರೋದು ಈ ಫೆಬ್ರವರಿ ಸರ್ ಫೆಬ್ರವರಿ ಫೆಬ್ರವರೇ ಕಾಂಗ್ರೆಸ್ ನ ಈ ಒಂದು ಒಂದಲ್ಲ ಗುರುಚರಣ್ ಮತ್ತೆ ಉદયಗೌಡ ಮದ್ದೂರು ಕಾಂಗ್ರೆಸ್ ಇವತ್ತಿನವರಿಗೆ ಯಾವ ತರ ಇತ್ತು ಅಂತಂದ್ರೆ ಸಾಫ್ಟ್ ರಾಜಕೀಯ ಸಾಫ್ಟ್ ಅಂದ್ರೆ ಎಸ್ ಎಂ ಕೃಷ್ಣ ಅವರು ರಾಜಕಾರಣ್ ಬಿಟ್ರೆ ಗುರುಚರಣ್ ಫೇಲ್ಡ್ ಮಧುಮಾದೆ ಕೂಡ ಸೀಸನ್ ಎಲೆಕ್ಷನ್ ಟೈಮಲ್ಲಿ ಬರೋದು ನಂತರ ಹೋಗೋದಷ್ಟೇ ರಾಜಕಾರಣ ಏನೋ ಆಗ ಬಿಜೆಪಿ ಅವ್ರ ದೆಸೆಯಿಂದ ಎಮ್ ಎಲ್ ಸಿ ಆಗಿದ್ರು ನಾಮಿನೇಟ್ ಮಾಡಿದ್ರು ಅದೇ ತಮ್ಮಣ್ಣವನ್ನ ಗೆಲ್ಸ್ಕೋಬೇಕು ಅಂತ ಎಲೆಕ್ಷನ್ ಟೈಮಲ್ಲಿ ಹಂಗಾಗಿತ್ತು ಅವ್ರು ಮಾಡಕ ಗೆಲ್ಲಿಲ್ಲ ತಮ್ಮಣ್ಣ ಈಗ ಪದವೀಧರ ಕ್ಷೇತ್ರದಿಂದ ಎಮ್ ಎಲ್ ಸಿ ಆಗಿದ್ದಾರೆ ಅದು ಪ್ರಾಮಾಣಿಕವಾಗಿ ಓಡಾಡಿ ಏನೇನೋ ಮಾಡಿ ಮಾಡವ್ರೆ ಇಲ್ಲಿ ನಮ್ಮ ದಿನೇಶ್ ಗುಳಿಗೌಡ್ರ್ ಇಮ್ಮೆಲ್ಸಿದಾರೆ ಅವರು ಮತ್ತೆ ಮಧುಮಾದೇಗೌಡರು ಎಲ್ಲಾ ಸೇರಿ ಗೆಲ್ಸಬೇಕ ಗೌಡ್ರು ಕೂಡ ಸೇರ್ಕೊಂಡವರ್ಲ ಗುರುಚರಣ್ಣ ಗೆಲ್ಲಿಸುವ ಹೊಣೆ ಕಾಂಗ್ರೆಸ್ನ ಗುರುಚರಣ್ಣ ಗೆಲ್ಲಿಸುವ ಹೊಣೆ ಮಧುಮಾದೇಗೌಡರು ಗುಳಿಗೌಡ್ರು ಉದಯ್ ಗೌಡ್ರು ಮೂವರ ಗೌಡರ ಹೆಗಲಿಗೆ ಬಂದಿದೆ ಆದ್ರೆ ಗುರು ಚರಣ್ಣ ಉದಯ ಗೌಡ್ರ ಕ್ಯಾಂಡಿಟ್ ಅನ್ನೋ ಕನ್ಫ್ಯೂಷನ್ ಗುರುಚರಣ್ ನನಗೆ ಅಂತಾರೆ ಉದಯ್ ಗೌಡರು ನನಗೆ ಟಿಕೆಟ್ ಘೋಷಣೆ ಆಗವರೆಗೂ ಇದೊಂಥರ ಕುತೂಹಲ ಅದಂಗೆ ಇರ್ತದೆ ಸ್ವಾಮಿಗೌಡರಿಗೆ ಹೆಂಗೆ ಅಂತಂದ್ರೆ ಈ ಕ್ಷಣಕ್ಕೆ ಸ್ವಂತ ಅವ್ರ ವೈಫು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರು ಅವರ ಅಣ್ಣ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ಜೆಡಿಎಸ್ ನಾಲ್ಕೈದು ಜನ ಜಿಲ್ಲಾ ಪಂಚಾಯತ್ ಮೆಂಬರ್ ಜೆಡಿಎಸ್ ಬಿಜೆಪಿಗೆ ಪಕ್ಷವನ್ನ ಇಂದೆಂದಿಗಿಂತಲೂ ಸಹ ಮದ್ದೂರಲ್ಲಿ ಸ್ಟ್ರಾಂಗ್ ಮಾಡಿದ್ದಾರೆ ಸ್ವಾಮಿ ಕೂಡ ಮೋದಿ ಹನ್ನೊಂದನೇ ತಾರೀಕು ಬರ್ತಾವ್ರೆ ಮಾರ್ಚ್ ಅನ್ನೊಂದು ದೊಡ್ಡ ಕಾರ್ಯಕ್ರಮ ಅವತ್ತು ದೊಡ್ಡ ಪ್ರಮಾಣದ ಬಲ ಪ್ರದರ್ಶನಕ್ಕೆ ರೆಡಿ ಆಗ್ತಾರೆ ಮಂಡ್ಯ ಮತ್ತೆ ಅಕ್ಕಪಕ್ಕ ಜಿಲ್ಲೆಯವರೆಲ್ಲ ನೋಡ್ಬೇಕೇನಾಗುತ್ತೆ ಬಟ್ ಇಲ್ಲಿ ತ್ರಿಕೋನ ಸ್ಪರ್ಧೆ ಮದ್ದೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ನಡುವೆ ತ್ರಿಕೋನ ಸ್ಪರ್ಧೆ ಇಲ್ಲಿ ಏನಾಗಿದೆ ಅಂತಂದ್ರೆ ಕಾಂಗ್ರೆಸ್ ನೋಡೋರೆ ಜನ ಅಂದ್ರೆ ಅಲ್ಲಿ ಮದ್ದೂರು ಜನ ಜೆಡಿಎಸ್ ನೋಡೋರೆ ಸ್ವಾಮಿಗೌಡ ಕಾರಣಕ್ಕೆ ಎಲ್ಲಾ ಕಡೆ ಇಡೀ ಕ್ಷೇತ್ರದಲ್ಲಿ ಬಿಜೆಪಿ ರೀಚ್ ಆಗಿದೆ ಒಂದು ಗುರುಚರಣ್ಗೋ ಉದಯ ಟಿಕೆಟ್ ಮೇಲೆ ಡಿಪೆಂಡ್ ಅದು ಹೆಂಗೆ ಇದು ಹಿಂಗೇ ಇರಬೇಕು ವರ್ಷ ಸಾರೇ ತಮ್ಮಣ್ಣಂಗೆ ಅವ್ರು ಓಟ್ ಬಂದೆ ವರ್ಷ ಸಾರ್ ಕಷ್ಟ ಪಡ್ತೇವೆ ಎಲ್ಲ ತಮ್ಮಣ್ಣ ವಿರೋಧಿಗಳು ಒಂದಾದ್ರೆ ಕಷ್ಟ ವಿರೋಧಿ ಯಾರು ಗುರುಚರಣ್ಣ ಉದಯ್ ಗೌಡ ತಮ್ಮಣ್ಣ ವಿರೋಧಿ ಸ್ವಾಮಿಗೌಡ ತಮ್ಮಣ್ಣ ವಿರೋಧಿ ಈಗ ಅವ್ರ ವಿರೋಧಿಗಳು ಸ್ಪ್ಲಿಟ್ ಆದ್ರೆ ತಮ್ಮಣ್ಣಂಗ್ ಲಾಭ ಉದಯ ಗೌಡ್ರ ಯಾರು ಗೊತ್ತಾ ಕುಮಾರಸ್ವಾಮಿ ಹೇಳ್ತಿರ್ಲ್ವೇ ಅದೇ ಉದಯಣ್ಣ ಅಂತ ಉದಯಣ್ಣ ಎಲ್ಲಾ ಲೈಕ್ಸ್ ಹಾಕೊಂಡು ಅವ್ರ ಹಾಕೊಂಡು ಅಂದ್ರೆ ಯಾಕಂದ್ರೆ ಕುಮಾರ್ ಸ್ವಾಮಿ ಸರ್ಕಾರ ಬೆಳಸಿದ್ರೆ ಇದೇ ಉದಯ ಗೌಡ ಇವರೊಬ್ರು ಒಬ್ರು ಸೊ ಯೋಗೇಶ್ವರ್ ನಾರ್ವೆಸ್ ನಾರ್ವೆ ಅಶ್ವತ್ಥನಾರಾಯಣ ಎಲ್ಲಾ ಸೇರಿ ಸೊ ಹಾಗಾಗಿ ನೋಡ್ಬೇಕು ಕಾಂಗ್ರೆಸ್ ಟಿಕೆಟ್ ಕಟ್ಟಿ ಯಾರಿಗೆ ಅಂತ ಬಟ್ ಸದ್ಯಕ್ಕೆ ಮದ್ದೂರ್ ನಲ್ಲಿ ಜೆಡಿಎಸ್ ಮುನ್ನಡೆ ಕಾಯ್ದುಕೊಂಡಿದೆ ಇದು ಟೆಂಪರವರಿ ಎಸ್ ಮದ್ದೂರಲ್ಲಿ ಎಲ್ಲಾ ಎಸ್ ಎಂ ಕೃಷ್ಣ ಅವ್ರನ್ನೇ ಸೋಲಿಸೋದ ಮದ್ದೂರ್ ಜನ ತಮ್ಮಣ್ಣ ಏನೋ ಆ ಮಟ್ಟಿಗ್ ಸ್ಟ್ರಾಂಗ್ ಗೆಲ್ತಾರಂತೇನಿಲ್ಲ ಎಸ್ ಎಂ ಕೃಷ್ಣ ಅವರ ಮಹೇಶ್ ಚಂದ್ ಅನ್ನೋ ಕ್ಯಾಂಡಿಡೇಟ್ ಸೋಲಿಸಿದ್ರು ಹ್ಮ್ ಮಂಚೇಗೌಡ್ರ ಮಗ ಮಹೇಶ್ ಚಂದ್ ಸೋಲ್ಸಿದ್ರು ಹಾಗಾಗಿ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇಯರ್ ಮಂಡ್ಯದಲ್ಲಿ ಮದ್ದೂರಲ್ಲಿ ಮಂಡ್ಯದಲ್ಲಿ ಎಲ್ಲ ಸಾಧ್ಯ ಆಗದ್ದೇ ಇಲ್ಲ ಇಲ್ಲ ಸದ್ಯಕ್ಕೆ ಮದ್ದೂರು ಕ್ಷೇತ್ರದಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಫೆಬ್ರವರಿ ಸರ್ವೆ ಪ್ರಕಾರ ಇನ್ನು ಮುಂದಿನ ಕ್ಷೇತ್ರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಮೇಲ್ಕೋಟೆಯಲ್ಲಿ ಪುಟರಾಜ್ ಅವರು ಸಿಟಿಂಗ್ ಎಂ ಎಲ್ ಎ ಅವರ ಸ್ಪರ್ಧೆ ಮಾಡ್ತಾರೆ ಈಗಾಗಲೇ ಘೋಷಣೆ ಕೂಡ ಆಗಿದೆ ಮಾಜಿ ಮಂತ್ರಿ ಕೂಡ ಹೌದು ಇನ್ನು ಕಾಂಗ್ರೆಸ್ ಇಂದ ಡಾಕ್ಟರ್ ರವೀಂದ್ರ ಟಿಕೆಟ್ ಕೇಳ್ತಿದ್ದಾರೆ ಘೋಷಣೆ ಆಗ್ಬೇಕು ಇನ್ನು ರೈತ ಸಂಘತ್ರಿ ಆಗ್ಬೇಕು ನಾವು ಕ್ಯಾಂಡಿಡೇಟ್ ಆಗ್ತೀವಿ ಅಂತ ನೋಡ್ಬೇಕು ಇನ್ನು ಇನ್ನು ರೈತ ಸಂಘದಿಂದ ದರ್ಶನ್ ಪುಟ್ಟಣ್ಣ ಅವರು ಈಗಾಗಲೇ ಬಂದು ಕಂಟೆಸ್ಟ್ ಮಾಡೋದು ಫಿಕ್ಸ್ ಆಗಿದೆ ಪ್ರಚಾರ ಮಾಡ್ತಿದ್ದಾರೆ ಈಗ ಎಲ್ಲಾ ಕಡೆ ಹೋಗ್ತಾ ಇದಾರೆ ಇನ್ನು ಬಿಜೆಪಿಯಿಂದ ಡಾಕ್ಟರ್ ಇಂದ್ರೇಶ್ ಆಕಾಂಕ್ಷಿ ಆಗಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡಬಹುದು ಈಗಾಗಲೇ ಓಡಾಡ್ತಿದ್ದಾರೆ ಸೊ ಬಿಜೆಪಿಯಿಂದ ಇಂದ್ರೇಶ್ ಜೆಡಿಎಸ್ ಇಂದ ಪುಟ್ಟರಾಜು ಕಾಂಗ್ರೆಸ್ ರೈತ ಸಂಘ ಒಂದಾದ್ರೆ ದರ್ಶನ್ ಪುಟ್ಟಣಯ ಸಿನಾರಿಯ ಇದೆ ಮೇಲುಕೋಟೆಯಲ್ಲಿ ಪುಟ್ಟರಾಜು ಪ್ರಾಬಲ್ಯ ಈಗಲೂ ಮತ್ತೆ ಮೇಲುಕೋಟೆಯಲ್ಲಿ ಪುಟ್ಟರಾಜು ಪ್ರಾಬಲ್ಯ ಅಂದ್ರೆ ಪುಟ್ಟರಾಜು ವರ್ಸಸ್ ಇನ್ನೊಬ್ರು ದರ್ಶನ್ ಪುಟ್ಟಣಯ ಆದ್ರೆ ಅದೇನ ಟಫ್ ಪುಟ್ಟರಾಜು ಗೆದ್ಕೊಂಡಿರು ಕಳೆದ ಬಾರಿ ಅವ್ರ ತಂದೆ ಪುಟ್ಟಣಯ ಸತ್ತ ಅನುಕಂಪ ಕೂಡ ಪುಟ್ಟರಾಜು ವರ್ಕ್ ಆಗಿರ್ಲಿಲ್ಲ ಲೀಡರ್ ಗೆದ್ದಿದ್ರು ಈ ಬಾರಿ ಏನಾಗ್ತಿದೆ ಇಂದ್ರೇಶ್ ಸಪ್ರೇಟ್ ಕಂಟೆಸ್ಟ್ ಮಾಡಬೇಕು ಲೆಕ್ಕಾಚಾರ ಇದೆ ಪುಟರಾಜು ವಿರೋಧಿ ಮತ ಸ್ಪ್ಲಿಟ್ ಆಗುತ್ತೆ ಪುಟರಾಜು ಕಳೆದ ಬಾರಿ ಲಿಂಗಾಯತರು ಸಹ ವೋಟ್ ಹಾಕಿರುವ ಲಿಂಗಾಯತ ಇಪ್ಪತ್ತೈದು ಮೂವತ್ತು ಸಾವಿರ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರ ಬರುತ್ತೆ ಅಂತ ವೋಟ್ ಹಾಕಿದ್ರು ಅವರಿಗೆ ಇಂದ್ರೇಶ್ ಕಂಟೆಸ್ಟ್ ಮಾಡ್ತಿರೋದ್ರಿಂದ ಏನಾಗುತ್ತೆ ಆ ವೋ ಲಿಂಗಾಯತ ಇಂದ್ರೇಶ್ ಆಗುತ್ತೆ ಒಂದಷ್ಟು ಬೇರೆ ಬೇರೆ ಸಮುದಾಯದ ಮತಗಳನ್ನ ಕ್ಯಾಪ್ಚರ್ ಮಾಡ್ತಾರೆ ಇಂದ್ರೇಶ್ ಇಂದ್ರೇಶ್ ಎಷ್ಟು ಮತಗಳನ್ನ ಪಡಿತಾರೆ ಇಂದ್ರೇಶ್ ಏನಾರ ಈಗ ನಾಟ್ ಒನ್ಲಿ ಇಂದ್ರಸ್ ಜೆಡಿಎಸ್ ಮತ ಮಾತ್ರ ಅಲ್ಲ ರೈತಂಗ್ ಕೂಡ ಪಡಿತಾರೆ ಪುಟರಾಜು ಸ್ಟ್ರಾಂಗ್ ಸ್ಟಿಲ್ ದರ್ಶನ್ ಪುಟ್ಟಣೆ ಹಣ ಹಂಚಲ್ಲ ಗುಣ ಹಂಚುತ್ತೇನೆ ನಾನು ಸ್ವಚ್ಛ ರಾಜಕಾರಣ ಮಾಡ್ತೀನಿ ಅಂತ ಹೋಗ್ತಾವ್ರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಆಗ್ಬಹುದು ಬಟ್ ಇವತ್ತಿಗೆ ಹಣ ಹಂಚಲ್ಲ ಗುಣ ಹಂಚುತ್ತೀನಿ ಒಳ್ಳೆ ರೀತಿಲಿ ಕೇಳ್ತೀನಿ ಅಂತಂದ್ರೆ ಕಷ್ಟ ಇವತ್ತಿಗೆ ಜನ ಇಲ್ಲಿ ಅಕಸ್ಮಾತ್ ಕಾಂಗ್ರೆಸ್ ಅಭ್ಯರ್ಥಿ ಹಾಕಿ ಬಿಜೆಪಿ ನಂದ್ರೆ ಕೇಳ್ತಿದ್ದಾರೆ ಅವಾಗ ನಾಲ್ಕು ಜನ ಅಭ್ಯರ್ಥಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಜೊತೆಗೆ ದಶಮಯ ಆದ್ರೆ ಆಗ್ಬಹುದು ಸ್ವಲ್ಪ ಜೆಡಿಎಸ್ ಓಟ್ ಕೇಳಬೇಕು ಸದ್ಯಕ್ಕೆ ಸಾಧ್ಯ ಇಲ್ಲ ಈ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ದಶಮ ಆಗಿದೆ ಅಲ್ಲ ಕಾಂಗ್ರೆಸ್ ಕಂಟೆಸ್ಟ್ ಮಾಡೋದು ಮೈನಸ್ ಆಗತ್ತಲ್ಲ ಸೊ ಎತ್ಲಾ ಕಡೆಯಿಂದ ಲೆಕ್ಕ ಹಾಕ ಬಂದ್ರು ಪುಟ್ಟರಾಜು ಮುನ್ನಡೆ ಇದೆ ಹೆಂಗ್ ಕಡೆಯಿಂದ ಹೆಂಗಾರ ಹೋಗಿ ಇಂದ್ರೇಶ್ ದಶನ್ ಪ್ರಣಾಯಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಆಗ್ಬಿಟ್ರೆ ಲಿಂಗಾಯತ ಅವ್ರು ಗೊತ್ತಲ್ಲ ಅಂದ್ರೆ ಬಿಜೆಪಿ ಫೇವರ್ಡ್ ಜೆಡಿಎಸ್ ಇಂದ್ರೇಶ್ ಕಂಟೆಸ್ಟ್ ಮಾಡ್ತಿರೋ ಕಣ ಇಂದ್ರೇಶ್ ಲಿಂಗಾಯತಾರೆ ಅವ್ರದೊಂದಷ್ಟು ಮತ ಎಲ್ಲ ಸೇರ್ಕೊಂಡು ಅವ್ರ ಬರ್ದಿಟ್ಕೊಂಡವ್ರೆ ಐವತ್ ಸಾವಿರ ಆಯ್ತು ದಶನ್ ದುಡ್ಡಲ್ಲ ನಾನ್ ಹಂಚಿನಿ ಅದು ನಂಗೆ ಬರ್ತದೆ ಇವೆಲ್ಲ ಬರ್ದಿಟ್ಕೊಂಡ್ ಕೂತವ್ರೆ ಪೇಪರ್ ಮೇಲೆ ಬರ್ಕೊಳ್ಳೋದೆಲ್ಲ ಗ್ಯಾರಂಟಿ ಬ್ಯಾಲೆಟ್ ಮೇಲೆ ಓದ್ತಾರಲ್ಲ ಬ್ಯಾಲೆಟ್ ಮಿಷಿನ್ ಇವಿಎಂ ಬಟ್ ಪುಟರಾಜು ಯಾವ ಕೋನದಲ್ಲಿ ನೋಡಿದರು ಅತ್ಲ ಕಡೆ ನೀವು ಕೆಆರ್ ಕಡೆ ನೋಡಿ ಇತ್ಲ ಕಡೆ ಮಂಡ್ಯದಿಂದ ಕಡೆ ನೋಡಿ ಎಲ್ಲಿಂದ ನೋಡಿದ್ರು ಮೇಲ್ಕೋಟೆಯಲ್ಲಿ ಪುಟರಾಜು ಮುನ್ನ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಪುಟ್ಟರಾಜು ಒಂದ್ ಸ್ವಲ್ಪ ಸೇಫ್ ಗೇಮ್ ಮಾಡ್ತಾವೆ ಇಡೀ ಜಿಲ್ಲೆಗೆ ನಾಯಕ ಆಗ್ಬೇಕು ಅಂತ ಹೊಟ್ಟಿದ್ರು ಸದ್ಯ ಕಿರ್ಲಿಪ್ ಮೇಲ್ಕೋಟೆ ಗೆದ್ಕರ ಮುಂದೆ ನೋಡೋಣ ಅಂತ ಮೇಲ್ಕೋಟೆ ಕಡೆ ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದಾರೆ ಪುಟ್ಟರಾಜು ಮೇಲ್ಕೋಟೆಯಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ ನಮ್ಮ ಕರ್ನಾಟಕ ಟಿವಿ ಫೆಬ್ರವರಿ ಟ್ರೆಂಡ್ ಅಲ್ಲಿ ದರ್ಶನ್ ಪುಟ್ಟಣ್ಣ ಇಂದ್ರೇಶ್ ಗಿಂತ ಪುಟ್ಟರಾಜು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಇನ್ನ ಮುಂದಿನ ಕ್ಷೇತ್ರ ಮಂಡ್ಯ ಮಂಡ್ಯ ಸಿಟಿ ಕ್ಷೇತ್ರ ಬಿಜೆಪಿಯಿಂದ ಅಶೋಕ್ ಜೈರಾಮ್ ಚಂದ್ಗಲ್ ಶಿವಣ್ಣ ಆಕಾಂಕ್ಷಿಗಳಾಗಿದ್ದಾರೆ ಉಮೇಶ್ ಕೂಡ ಆಕಾಂಕ್ಷಿಗಳಾಗಿದ್ದಾರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಸುಮಲತಾ ಅವ್ರ ಹೆಸರು ನೋಡೋಣ ಜಾಯಿನ್ ಆದ್ರೆ ಸುಮಲತಾ ಅವರು ಬರಬಹುದು ಅಂತಿದೆ ಬಿಜೆಪಿಯಿಂದ ಮದ್ದೂರ್ ಅಥವಾ ಮಂಡ್ಯ ಆಪ್ಷನ್ ಇದೆ ಮಂಡ್ಯಗೂ ಬರಬಹುದು ಅಂತ ಆಪ್ಷನ್ ಸಂಸತ್ ಸದಸ್ಯ ಮಾಡವ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ ರಾಜಕೀಯ ದೃಷ್ಟಿಯಿಂದ ಅವರ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಈ ಹಿಂದೆ ಅವ್ರ ತೀರ್ಮಾನ ತಗೋಬೇಕಾಗಿತ್ತು ನಾನು ಕಾಂಗ್ರೆಸ್ ಹೋಗ್ಬೇಕ ಬಿಜೆಪಿ ಅದ್ಯಾವುದನ್ನು ಮಾಡ್ಲಿಲ್ಲ ಎಲ್ಲ ನನ್ನ ಹತ್ರ ಮನೆ ಬಾಗ್ಲಾಗೆ ಬರ್ತಾರೆ ಅಂತ ಕಾಯ್ದ್ರು ಇವರು ಜನಗಳ ಮನೆ ಬಾಗ್ಲೂ ಜಾಸ್ತಿ ಹೋಗಿದ್ರೆ ಇವ್ರ ಮನೆ ಬಾಗ್ಲು ನಾಯಕರು ಬಂದಿರೋ ದಳ ಸ್ಟ್ರಾಂಗು ಗ್ರೌಂಡ್ ಲೀಡರ್ ಅಂತ ಇವ್ರು ಗೆದ್ದ ಮೇಲೆ ಜನಗಳ ಮನೆ ಬಾಗ್ಲೂ ಜಾಸ್ತಿ ಹೋಗ್ಲಿಲ್ಲ ಅದು ಸಮಸ್ಯೆ ಆಯ್ತು ಆದ್ರೂ ಬಿಜೆಪಿ ಮಾತಾಡಿರ್ತಾರೆ ಬರ್ತಾರೆ ಬರ್ತಾರೆ ಗೊತ್ತಾ ಸುಮಲತಾ ಗೆದ್ದಿದ್ದು ಜೆಡಿಎಸ್ ವಿರೋಧಿ ಮತಗಳಿಂದ ಕಾಂಗ್ರೆಸ್ ನಾವು ಒಂದ್ ನಾಲ್ಕೈದು ಲಕ್ಷ ಬಿಜೆಪಿ ಒಂದ್ ಎರಡು ಲಕ್ಷ ರೈತ ಸಂಘದ ಒಂದ್ ಲಕ್ಷದ ಮತ ಈಗ ಹನ್ನೊಂದನೇ ತಾರೀಖು ಮೋದಿ ಬರ್ತಿದ್ದಾರೆ ಸೇರ್ಪಡೆ ಆಗುವಂತದ್ದು ಚರ್ಚೆ ಆಗ್ತಿದೆ ಮೋದಿ ನಿರ್ಧಾರ ತೆಗೆದ್ರೆ ಸೇರ್ಕೊಂಡ್ರೆ ಅಟ್ಲೀಸ್ಟ್ ಬೆಂಗಳೂರು ನಾರ್ತ್ ಖಾಲಿ ಆಯ್ತದ ಇಲ್ಲಿ ಬರ್ಬೋದು ಅಂತ ಬರ್ಬೋದು ಇಲ್ಲ ಆಮೇಲೆ ಎಮ್ ಎಲ್ ಆಗಲ್ಲ ಬಿಡಿ ಯಾಕೆ ಎಮ್ ಎಲ್ ಎಗ್ ಆಗಲ್ಲ ಹೇಳಿ ಗಂಟೆ ರಾಜಕಾರಣ ಮಾಡೋದಾದ್ರೆ ಎಮ್ ಎಲ್ ಟೈಮ್ ರಾಜಕಾರಣಿ ಆದ್ರೆ ಎಂಎಲ್ ಎದು ಹ್ಮ್ ನಾನು ಹೇಳ್ತೀನಿ ಅಂತ ಬೇಜಾರಾಗೋ ಅವಶ್ಯಕತೆ ಇಲ್ಲ ಕೆಲವರು ರಾಜಕಾರಣಿ ಪಾರ್ಟ್ ಟೈಮ್ ಆದ್ರಾಗಲ್ಲ ಮಂಡ್ಯದಲ್ಲಿ ಬಿಜೆಪಿಯಿಂದ ಅಶೋಕ್ ಜೈರಾಮು ಇದೆ ಕಾಂಗ್ರೆಸ್ ಇಂದ ರವಿ ಡಾಕ್ಟರ್ ಕೃಷ್ಣ ಆಮೇಲೆ ಕೆ ಕೆ ರಾಧಾಕೃಷ್ಣ ಇವರು ಮೂರು ಜನ ತುಂಬಾ ಟಫರ್ಟಬಲ್ ಆಗಿ ಜೆಡಿಎಸ್ ಇನ್ನು ಶ್ರೀನಿವಾಸ್ ಅನೌನ್ಸ್ ಆಗಿದೆ ಬಟ್ ನೋಡ್ಬೇಕು ತುಂಬಾ ಇನ್ನೂ ಆಫ್ ಈಗಾಗಲೇ ಓಡಾಡ್ತಿದ್ದಾರೆ ಸಿಗಬಹುದು ಅಂತ ಏನು ಅಂತಂದ್ರೆ ಚಂದ್ರೆಸ್ಟ್ ಎಂ ಶ್ರೀನಿವಾಸ್ ಅವ್ರಿಗೆ ಟಿಕೆಟ್ ಘೋಷಣೆ ಮಾಡಿರೋದು ಎಂ ಶ್ರೀನಿವಾಸ್ ಆಕ್ಟಿವ್ ಅಲ್ಲ ಆಕ್ಟಿವ್ ಎಂ ಎಲ್ ಎ ಮೀನ್ಸ್ ನಡೀರೋ ಇದು ಮಾಡ್ರೋ ಪುಟ್ಟರಾಜು ಟೈಪ್ ಅಲ್ಲ ಅಂದಾನೆ ಟೈಪ್ ಅಲ್ಲ ಸುರೇಶ್ ಗೌಡ್ ಟೈಪ್ ಅಲ್ಲ ಶ್ರೀ ರವೀಂದ್ರ ಶೇಖರ್ ಟೈಪ್ ಅಲ್ಲ ಅಟ್ ಲೀಸ್ಟ್ ಟೈಪು ಟೈಪ್ ಅಲ್ಲ ಹ್ಮ್ ಅವರಿಗೆ ಒಂದ್ ಸ್ವಲ್ಪ ಆರೋಗ್ಯ ಓಡಾಟ ಇವೆಲ್ಲದು ಒಂದಷ್ಟು ವ್ಯತ್ಯಾಸ ಸ್ವಲ್ಪ ಸಮಸ್ಯೆ ವ್ಯತ್ಯಾಸ ಆ ಕಡೆ ಶಿಫ್ಟ್ ಕಾಂಗ್ರೆಸ್ ಆಸ್ ಎ ಪಾರ್ಟಿ ಕಾಂಗ್ರೆಸ್ ಸ್ಟ್ರಾಂಗ್ ಪಕ್ಷ ಸ್ಟ್ರಾಂಗ್ ಇದೆ ಮಂಡ್ಯ ಇಡೀ ಮಂಡ್ಯ ಜಿಲ್ಲೆಯಲ್ಲೇ ಪಕ್ಷ ಏನಾರ ಪಕ್ಷದ ದೃಷ್ಟಿಯಿಂದ ಮಳವಾಳಿಯಲ್ಲಿ ನರೇಂದ್ರ ನರೇಂದ್ರ ಸ್ವಾಮಿ ಕಾಣಕ್ಕೆ ಸ್ಟ್ರಾಂಗ್ ಇದೆ ಪಕ್ಷ ದೃಷ್ಟಿಯಿಂದ ಸ್ಟ್ರಾಂಗ್ ಇದ್ರೆ ಕಾಂಗ್ರೆಸ್ ಅದು ಮಂಡ್ಯ ಕ್ಷೇತ್ರದಲ್ಲೇ ಸೊ ಹಾಗಾಗಿ ಕಾಂಗ್ರೆಸ್ ಇಂದ ಯಾರೇ ಕ್ಯಾಂಡಿಡೇಟ್ ಆದರೂ ಕಾಂಗ್ರೆಸ್ ಈಗ ಮುನ್ನಡೆ ಆಸ್ ಎ ಪಾರ್ಟಿ ಬಿಜೆಪಿನ ಕಾಂಗ್ರೆಸ್ ಜೆಡಿಎಸ್ ಅಂದ್ರೆ ಕಾಂಗ್ರೆಸ್ ಮುಂದೆ ಇದೆ ಏನೋ ಅಲ್ಲಿ ಸುದ್ದಿ ಈ ತರ ಕೇಳಬಾರ ಕುಮಾರಸ್ವಾಮಿ ಬರಬಹುದೇನೋ ಅನ್ನೋ ಲೆಕ್ಕಾಚಾರ ಕೂಡ ಇದೆಯಂತೆ ಮಂಡ್ಯ ಚನ್ನಪಟ್ಟಣ ಟಫ್ ಫೈಟ್ ಆದ್ರೆ ಬರಬಹುದು ಅಪ್ಲಿಕೇಶನ್ ಅಲ್ಲೇನ್ ಬಿಟ್ಟು ಬರಲ್ಲ ಕುಮಾರಣ್ಣ ಎರಡು ಕಡೆ ಕುಮಾರಣ್ಣಂಗೆ ಸೋಲೇನ್ ಮೊದ್ಲಲ್ಲ ಹ್ಮ್ ಕುಮಾರಣ್ಣ ತೊಂಬತ್ತೊಂಬತ್ತು ವಿಧಾನಸಭೆ ಸೋತವ್ರೆ ಹ್ಮ್ ಎರಡ್ ಸಾವಿರದ ಹದಿನಾಲ್ಕು ಲೋಕಸಭೆ ಸೋತವ್ರೆ ಚಿಕ್ಕಬಳ್ಳಾಪುರ ಕುಮಾರಣ್ಣಂಗೆ ಹಾಗಾಗಿ ಸೋತ್ ಬಿಡ್ತಾರೆ ಅಂತಲ್ಲ ಚನ್ನಪಟ್ಟಣದಲ್ಲಿ ಟಫ್ ಫೈಟ್ ಆಗ್ತಾ ಇದೆ ಚನ್ಪಟ್ನ ಜೊತೆಗೆ ಮತ್ತೊಂದು ಯಾವ್ದಕ್ಕೂ ಇರ್ಲಿ ಅಪ್ಪ ಅಂತ ಮಂಡ್ಯಕ್ಕೆ ಹಾಕಬಹುದು ಅನ್ನೋ ಚರ್ಚೆ ಚರ್ಚೆ ಇದೆ ಅಲ್ಲಿ ಶಾಸಕ ಶ್ರೀನಿವಾಸ ಅವರು ಕರೆದಿದ್ರು ಕುಮಾರ ಇಲ್ಲಿಗೆ ಬರ್ಲಿ ಅಂತ ಕರಿತಾ ಇದ್ರು ನೋಡಬೇಕು ರಾಜಕೀಯ ತಂತ್ರಗಾರಿಕೆ ನಾವೇ ಇಲ್ಲಿ ನಿಂತ್ಕೊಂಡು ಬರ ದಿನಕ್ಕೆ ನಾಲ್ಕು ಗಂಟೆ ನ್ಯೂಸ್ ಹೋದರೆ ಆಟ ಆಡ್ತೀವಿ ಎದ್ದಾಗೆಲ್ಲ ರಾಜಕೀಯ ಮಾಡೋ ಕುಮಾರ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ವೇ ಏನೋ ಮಂಡ್ಯಗೆ ಸೊ ಮಂಡ್ಯದಲ್ಲಿ ಈಗ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆ ಪ್ರಕಾರ ಮಂಡ್ಯ ಕ್ಷೇತ್ರದಲ್ಲಿ ಒಂದು ಪಕ್ಷವಾಗಿ ಎಲ್ಲಾ ಪಕ್ಷದಲ್ಲೂ ಗೊಂದಲ ಇದೆ ಎಲ್ಲಾ ಪಕ್ಷದಲ್ಲೂ ಗೊಂದಲ ಇದೆ ನನ್ಗೂ ಈಗಲೂ ಟಿಕೆಟ್ ಸಿಗುತ್ತೆ ಶಿವಣ್ಣ ಅಂತಾರೆ ವಿಜಯಾನಂದ ಕೀಲಾರ ನನ್ಗೂ ಟಿಕೆಟ್ ಸಿಗುತ್ತೆ ಶಿವಣ್ಣ ಅಂತಾರೆ ಪಕ್ಷವಾಗಿ ನೋಡಿದಾಗ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಮಂಡ್ಯ ಕ್ಷೇತ್ರ ಮಾತ್ರ ಎಸ್ ಮುಂದೆ ಇನ್ನು ಮುಂದಿನ ಕ್ಷೇತ್ರ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಶ್ರೀರಂಗಪಟ್ಟಣದಲ್ಲಿ ಈಗಾಗಲೇ ಸಿಟಿಂಗ್ ಎಂ ಎಲ್ ಎ ರವೀಂದ್ರ ಶ್ರೀಕಂಠಯ್ಯ ಅವರೇ ಜೆಡಿಎಸ್ ನ ಅಭ್ಯರ್ಥಿ ಘೋಷಣೆ ಆಗಿದೆ ಇನ್ನು ಬಿಜೆಪಿಯಿಂದ ಸಚಿದಾನಂದ ಸಿಂಗಲ್ ಸಚ್ಚಿದಾನಂದ ಅವರೇ ಬಹುತೇಕ ಫಿಕ್ಸ್ ಆಗ್ಬೋದು ದೊಡ್ಡ ಸಮಾವೇಶಗಳೆಲ್ಲ ಮಾಡಿದ್ರು ಸೆಲೆಬ್ರಿಟಿ ಕರೆಸಿ ಆಮೇಲೆ ಅಮಿತ್ ಶಾ ಹೋದಾಗ ಸ್ವಲ್ಪ ಶೋ ಮಾಡಿದ್ರು ತುಂಬಾ ದೊಡ್ಡದಾಗಿ ಚೆನ್ನಾಗಿ ಈಗ ಮೋದಿ ಕೂಡ ಹೋಗ್ತಿದ್ದಾರೆ ಮಂಡ್ಯ ಮದ್ದೂರ್ಗೆ ಮದ್ದೂರ್ ಮಂಡ್ಯ ಡಿಸ್ಟಿಕ್ಗೆ ನೋಡೋಣ ಏನಾಗುತ್ತೆ ಅಂತ ಕಾಂಗ್ರೆಸ್ನ ರಮೇಶ್ ಬಂಡಿಸಿದೆ ಗೌಡ ಅವ್ರಿಗೆ ಟಿಕೆಟ್ ಆಗುತ್ತೆ ಇನ್ನು ತಗ್ಗಳ್ಳಿ ವೆಂಕಟೇಶ್ ಪಕ್ಷೇತರ ನಿಲ್ಬಹುದು ಅಂತಿದೆ ಜೆಡಿಎಸ್ ಒಳ್ಳೆ ಹೆಸರಿದೆ ಅವರು ಜೆಡಿಎಸ್ ಪಕ್ಷೇತರವಾಗಿ ನಿಂತ ಜೆಡಿಎಸ್ ಒಂದಷ್ಟು ಸಮಸ್ಯೆ ಆಗುತ್ತೆ ಅಂಡ್ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ವ್ಯಕ್ತಿಗತವಾಗಿ ನೋಡಿದ್ರೆ ಪಾರ್ಟಿ ಬಿಟ್ಬಿಡಿ ಇಲ್ಲಿ ನಮ್ಮ ನಾಗಮಂಗ್ಲ ಶಿವರಾಮೇಗೌಡರು ಸ್ವಾಮಿ ಸುರೇಶ್ ಗೌಡ ಪಾರ್ಟಿ ಬಿಟ್ ಬರ್ಲಿ ಇಂಡಿಪೆಂಡೆಂಟ್ ಆಗಿ ಅಂತ ಹಂಗೆ ಪಾರ್ಟಿ ಬಿಟ್ಟು ಮಾತಾಡೋದಾದ್ರೆ ರವೀಂದ್ರ ಶ್ರೀಕಂಠಯ್ಯನ ರಮೇಶ್ ಬಾಬುನ ಅಂದ್ರೆ ರಮೇಶ್ ಬಾಬು ಬಂಡ್ಗೌಡ ರಮೇಶ್ ಬಾಬು ಗೌರವ ಕೂಡ ಒಂದ್ ಸಾವು ತಿಥಿ ಮದುವೆ ಸಮಾರಂಭ ಮುಂಜಿ ರೋಡ್ ಕೂತ್ಕೊಂಡು ಟೀ ರಮೇಶ್ ಬಾಬು ಸೌಂಡ್ ಆ ಕುಡಿತಾರೆಟಿಯಿಂದ ಗತ್ತು ಗೈರತ್ತು ಗಾಂಚಲಿ ಗರ್ವ ಇವ್ರಿಂದ ಅಲ್ಲ ರಮೇಶ್ ಬಾಬು ಬಂಡಿಸಿದ್ದೇ ಕೂಡ ಸಿಂಪಲ್ ಆನ್ ಸಚಿದ ಕಂಟೆಸ್ಟ್ ಮಾಡ್ತಿರೋದು ಒಂದಷ್ಟು ಕಾಂಗ್ರೆಸ್ ವೋಟ್ಗೆ ಒಡ್ತಾ ಅಂತಿದೆ ಅದಷ್ಟೇ ಅಲ್ಲ ಒಂದಷ್ಟು ಅವರೊಂದಷ್ಟು ವೋಟ್ ಬ್ಯಾಂಕ್ ನ ಸೆಳೆಯೋ ಕೆಪಾಸಿಟಿ ಸಚಿದಾರನ್ಗೂ ಕೂಡ ಇದೆ ದರ್ಶನ್ ಪ್ರಚಾರ ಮಾಡ್ಬಿಟ್ರೆ ಓಟ್ ಏನ್ ಬಿದ್ಬಿಡಲ್ಲ ಅಲ್ಲಿ ಜನ ಸೇರೋದು ದರ್ಶನ್ ನೋಡಿ ಸಚಿನ್ ನೋಡಲ್ಲ ಇಲ್ಲಿ ಚುನಾವಣೆಗೆ ನಿಲ್ತಾ ಇರೋದು ಸಚಿ ದರ್ಶನ್ ಅಲ್ಲ ಸಚಿ ತನ್ನ ಸ್ವಂತ ಕೆಪಾಸಿಟಿ ಮೇಲೆ ಚುನಾವಣೆ ಮಾಡ್ಬೇಕು ಹ್ಮ್ ಬೇರೆಯವ್ರೆಚ್ಕೊಂಬಾರದು ಯೋ ದರ್ಶನ್ ನೋಡಕ್ ಕಣ ಸೇರಿಪ್ಪ ಸರ್ ಅದು ನೋಡಕ್ ಬಂದಿರೋದು ದರ್ಶನ್ ಸಚಿನ್ ನೋಡಕಲ್ಲ ಯಾವತ್ತು ಒಬ್ಬ ನಾಯಕ ಆದವರು ಆಯಾ ಫೀಲ್ಡ್ ಅಲ್ಲಿ ಅವರ ಲೀಡರ್ ಆಗಬೇಕು ಸಚಿ ಕಂಟೆಸ್ಟ್ ಮಾಡ್ತಾವ್ರೆ ಅದು ಒಂದ್ ಸ್ವಲ್ಪ ಕಾಂಗ್ರೆಸ್ ಓಟ್ ಸೆಳೆಯುತ್ತೆ ಅಂತಿದೆ ಇವ್ರತಿ ಒಂದು ಎರಡು ಅದು ಆ ಭಾಗದಲ್ಲಿ ಜೆಡಿಎಸ್ ತಗಳಿ ವೆಂಕಟೇಶ್ ಕೂಡ ಕಂಟೆಸ್ಟ್ ಮಾಡಿ ಸೆಳೆಯೋದ್ರಿಂದ ಇವೆಲ್ಲ ರಮೇಶ್ ಈಗ ಏನಾಗಿದೆ ಜೆ ಡಿ ಎಸ್ ಅಂದ ತಕ್ಷಣ ಓಟ್ ಹಾಕ್ಬಿಡ್ತಾರೆ ಅನ್ನೋ ಸುಳ್ಳು ಅದಿರ್ಲಿ ಆ ಜೆಡಿಎಸ್ ಎಸ್ ನ ತೂಕಕ್ಕೆ ಅಭ್ಯರ್ಥಿ ಕೂಡ ತೂಕವಾಗಿರ್ಬೇಕು ತೂಕವಾಗಿ ಅಂದ್ರೆ ವೇಟ್ ಅಲ್ಲ ನಡವಳಿಕೆ ರವೀಂದ್ರ ಶ್ರೀಕಂಠಯ್ಯ ಈ ಹಿಂದೆ ರಮೇಶ್ ಕೂಡ ನಿರಂತರವಾಗಿ ಎತ್ಕೊಂಡ್ ಬಂದಿದ್ರು ಅವ್ರ ತಾಯಿ ಅವರು ಅವರಪ್ಪ ಎಲ್ಲ ರವೀಂದ್ರ ಶ್ರೀಕಂಠಯ್ಯವ್ರ ತಂದೆ ಬಹಳ ಸರ್ ಸೋತವರೆ ಗೆದ್ದಿಲ್ಲ ಒಂದ್ಸಾರಿ ಪಾರ್ವತಮ ಶ್ರೀಕಂಠಯ್ಯ ಒಂದ್ಸಾರಿ ಗೆದ್ದಿದ್ದು ಅವ್ರು ಬಿಟ್ಟರೆ ರವೀಂದ್ರ ಗೆದ್ದವ್ರ ರವೀಂದ್ರ ಇಂಡಿಪೆಂಡೆಂಟ್ ಕೂಡ ಸೋತಿದ್ದಾರೆ ರವೀಂದ್ರ ಅಂತ ಓಟ್ ಆಗಿ ಗೆಲ್ಸಿಲ್ಲ ಶ್ರೀರಂಗಪಟ್ನ ಜನ ಜೆಡಿಎಸ್ ಗೆಲ್ಸಿರೋದು ಅವರು ಜೆಡಿಎಸ್ ಬಿಟ್ಕಾಣಕ್ಕೆ ರಮೇಶ್ ಬಾಬು ಮಂಡಿಸೋತ್ರು ಬಟ್ ರವೀಂದ್ರ ಶ್ರೀಕಂಠಯ್ಯ ಮತ್ತೆ ರಮೇಶ್ ಬಾಬು ಮಂಡಿಸಿದ ಇಬ್ಬರು ರಮೇಶ್ ಬಾಬು ಕೂಡ ತುಂಬಾ ಸಿಂಪಲ್ ಜನ ಅನ್ಕತ್ತಾರೆ ಚೇಂಜಸ್ ಆಗ್ತಿದೆ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಅಲ್ಲಿ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಜೆಡಿಎಸ್ ಎಸ್ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ ಯಾಕೆ ಅಂದ್ರೆ ರವೀಂದ್ರ ಶ್ರೀಕಂಠಯ್ಯ ಸಹ ಆಟಿಟ್ಯೂಡ್ ಬದಲಾಯಿಸ್ಕೋಬೇಕಾಯ್ತು ಸಿಂಪಲ್ ಆಗಿ ಅದ್ಭುತವಾಗಿ ಮಾತಾಡ್ತಾರೆ ಸುಮಲತಾ ವಿರುದ್ಧ ಅದ್ಭುತವಾಗಿ ಮಾತಾಡ್ತಾರೆ ಸೆಷನ್ ಅಲ್ಲಿ ಶ್ರೀರಂಗಪಟ್ಟಣ ಜನಕ್ಕೆ ಜೆಡಿಎಸ್ ಗೆದ್ದಂತ ರಮೇಶ್ ಬಾಬು ಏನ್ ಮಾಡ್ತಿದ್ರು ಅಂದ್ರೆ ಎಲ್ಲಾ ಕಡೆ ಸಿಕ್ ಹೋಗಿ ಸಿಂಪಲ್ ಆಗಿ ಎಗ್ಲೆಮ್ ಹಾಕೊಂಡು ಹಿಂಗ್ ಹೋಗರು ಆದ್ರೆ ರವೀಂದ್ರ ಎಂಎಲ್ ಅನ್ನೋದನ್ನ ಮೇಂಟೈನ್ ಮಾಡ್ತಾವ್ರೆ ಜನ ಎಂ ಎಲ್ ಎನ್ನ ಕಂಪೇರ್ ಮಾಡ್ಕತ್ತಾರೆ ಎಂಎಲ್ ಎ ಆಗಿದ್ದಾಗ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಹೆಂಗಿದ್ರು ಎ ಎಲ್ಲ ರವೀಂದ್ರ ಶ್ರೀಕಂಠ ಹೆಂಗವರೇ ಅಂತ ಆ ಬಾಂಧವ್ಯ ಇಲ್ಲ ಅಂದ್ರೆ ಯಾರು ಬೆಲೆ ಕೊಡಲ್ಲ ಅಲ್ಲಿ ಒಂದ್ ಸ್ವಲ್ಪ ಈ ಗೆ ನೆಗೆಟಿವ್ ಜೊತೆಗೆ ತೆಗಳ್ಳಿ ವೆಂಕಟೇಶ್ ಕಂಟೆಸ್ಟ್ ಮಾಡ್ತಿದ್ ಕೂಡ ನೆಗೆಟಿವ್ ನೆಗೆಟಿವ್ ಸೊ ಈ ಕಾರಣಕ್ಕೆ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ನಾಗಮಂಗಲ ಆ ಬಿಜೆಪಿಯಿಂದ ಫೈಟರ್ ರವಿ ಸ್ಪರ್ಧೆ ಮಾಡಬಹುದು ಕಾಂಗ್ರೆಸ್ನ ಚಲರಾಯಸ್ವಾಮಿ ಮಾಜಿ ಮಂತ್ರಿಗಳು ಅವರೇ ಸ್ಪರ್ಧೆ ಮಾಡ್ತಾರೆ ಜೆಡಿಎಸ್ ನ ಸಿಟಿಂಗ್ ಎಂ ಸುರೇಶ್ ಗೌಡ ಇಂಡಿಪೆಂಡೆಂಟ್ ಆಗಿ ಶಿವರಾಮ್ರು ಶಿವರಾಮೇಗೌಡ ತ್ರಿಕೋನ ಸ್ಪರ್ಧೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಇಂಡಿಪೆಂಡೆಂಟ್ ಶಿವರಾಮ್ರು ಬಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ತ್ರಿಕೋನ ಸ್ಪರ್ಧೆ ಬಿಜೆಪಿ ನಂದು ಇಂದಿರ್ಲಿ ಅನ್ಬಿಟ್ಟು ಹಾಕ್ತಿದ್ದಾರೆ ವಾತಾವರಣ ಎಲ್ಲವೂ ಚೆನ್ನಾಗಿತ್ತು ಆ ಒಂದು ವಿಡಿಯೋ ಆಡಿಯೋ ಆಡಿಯೋ ಬಿಡುಗಡೆ ಆಗುವವರೆಗೆ ಅಂತ ಸ್ಟೋರಿ ಹೇಳಂಗತ್ತೆ ಚೆನ್ನಾಗಿತ್ತು ಶಿವರಾಮ್ ಚೆನ್ನಾಗಿ ಪಿಕಪ್ ಮಾಡಿದ್ರು ಹೌದು ಇವ್ರಿಬ್ರನ್ನ ಸೋಲ್ಸ್ಬೇಕು ಹಾಕ್ಬೇಕು ಇವ್ರಿಗೆ ಹಾಕ್ಬೇಕು ಅನ್ನೋ ತರ ಇತ್ತು ಯಾಕೆಂದ್ರೆ ಚಿಲರಾಯಸ್ವಾಮಿ ಮೂರ್ ಸರ್ ಎಂ ಎಲ್ ಎ ಆಗವ್ರೆ ಎರಡ್ ಸರ್ ಸುರೇಶ್ ಗೌಡ್ರ ಆಗವ್ರೆ ಎರಡ್ ಸರ್ ಶಿವರಾಮೇಗೌಡ್ರ ಅದಾಗ ಒಂದಷ್ಟು ಕೆಲಸ ಮಾಡೋರೇ ಚೇಂಜ್ ಮಾಡೋಣ ಯಾವಾಗ ಇವರಿಬ್ರು ಚಿಲರಾಯಸ್ವಾಮಿ ಇವರಿಬ್ರು ಒಂದು ಅಂತ ಗೊತ್ತಾಯ್ತೋ ಇದು ಹಳೆ ಕತೆನೆ ಇದು ಅಂತ ಅಂದ್ಬಿಟ್ಟು ಒಂದಷ್ಟು ಯಾರು ಸೈಲೆಂಟ್ ಓಟರ್ಸ್ ಇದ್ರಲ್ಲ ಹೌದು ಚಲರಾಯಸ್ವಾಮಿಗಾಕ್ರೂ ಅದೇ ಓಟು ಶಿವರಾಮೇಗೌಡರು ಅದೇ ಓಟು ಅಂದ್ಕೊಂಡು ಎರಡನ್ನ ಡಿವೈಡ್ ಮಾಡಿದ್ರು ಒಂದು ಬಣ ಅಂತ ಮೂರು ಒಂದಾಗ ಆಯ್ಕೆ ಚೆನ್ನಾಗಿತ್ತು ಯಾವಾಗ ಇವರಿಬ್ರು ಒಳೊಳಗೆ ಆಡಿಯೋ ಮತ್ತೆ ವಿಡಿಯೋ ರಿಲೀಸ್ ಆಯ್ತು ಅಂದ್ರೆ ಫೋಟೋ ಡಿ ಕೆ ಶಿವಕುಮಾರ್ ಮನೆದು ಒಂದಷ್ಟು ವ್ಯತ್ಯಾಸ ಆಗಿದೆ ವ್ಯತ್ಯಾಸ ಆದ ಪರಿಣಾಮ ಏನಾಯ್ತು ಓ ಇದೇನೋ ಬೇರೆ ತರ ಆಗತ್ತೆ ಅಂತ ಒಂದಷ್ಟು ಜನ ಯಾರ್ಯಾರು ಒಂದು ಕುಮಾರಸ್ವಾಮಿ ಅಷ್ಟೇ ಓಟ್ ಹಾಕದ್ ಜೆಡಿಎಸ್ ಅವ್ರಲ್ಲ ಕುಮಾರಣ್ಣ ಸುರೇಶ್ ಗೌಡ ಸರಿ ಇಲ್ಲ ನಾವು ಕೇಳಲ್ಲ ಜೆಡಿಎಸ್ ಲೀಡರ್ಗಳು ಮೈಗ್ರೇಟ್ ಆಗ್ತಿರ್ಬೋದು ವೋಟರ್ಸ್ ಮೈಗ್ರೇಟ್ ಆಗ್ತಿಲ್ಲ ಬಟ್ ಇದೊಂದು ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಈ ಶಿವರಾಮೇಗೌಡರದ್ದು ಇದೊಂದು ಭೇಟಿ ಅದೋ ಅವ್ರ ಹೋಗಿದ್ ಯಾವ್ದೋ ಸ್ಕೂಲ್ ಏನೋ ಕಾಂಟ್ರವರ್ಸಿ ಅಂತೆ ಅದನ್ನ ಮಾತುಕತೆಗೆ ಅಂತ ಹೇಳಿದ್ರೆ ಆಮೇಲೆ ಕೂಡ ಅಂತಿದ್ರು ಏನ್ ಗೊತ್ತಾ ನೀವ್ ಏನೋ ಎತ್ವೋ ಇಂತ ಸಮಯದಲ್ಲಿ ತರನೇ ಅನ್ಕತ್ತಾರೆ ಅದ್ರ ಎಫೆಕ್ಟ್ ಕಾಣ್ತಾ ಇದೆ ಕಾಣಿಸ್ತಾ ಇದೆ ಏ ಇದು ಮೊದ್ಲು ಮೂರ್ ಭಾಗ ಅನ್ನೋರು ಇಲ್ಲ ಚಲರಾಯ ಸ್ವಾಮಿ ಶಿವರಾಮ ಒಂದೇ ಸುರೇಶ್ ಗೌಡ್ರು ಬೇರೆ ಜೆಡಿಎಸ್ ಅಲ್ಲಿ ಮತ್ತೆ ಹಳೇದ್ ಯಾಕೋ ಸ್ವಲ್ಪ ಮಿಸ್ ಹೊಡಿತಾ ಇದೆ ಸೊ ಒಂದು ಥ್ರೆಡ್ ಅಲ್ಲಿ ಸ್ವಲ್ಪ ಚಲುರಾಯ ಸ್ವಾಮಿಗಿಂತ ಮುಂದೆ ಸ್ವಲ್ಪ ಸುರೇಶ್ ಗೌಡ್ ಇದ್ದಾರೆ ಈ ಒಂದು ಡ್ಯಾಮೇಜ್ ಎವಿ ಯಾರಿಗಾಗಿದ್ ಗೊತ್ತಾ ಶಿವರಾಮ ಗೌಡ್ರಿಗೆ ಓ ಮನುಷ್ಯ ಇದ್ಯಾಕೋ ರಾಜಿ ಮಾಡ್ಕೊಳಂಗೈತಿದು ಯಾಕೋ ಕಡೆಗಳಲ್ಲಿ ಸಪೋರ್ಟ್ ಮಾಡ್ಬಿಡ್ಬಹುದು ಅನ್ನೋ ಮನಸ್ಥಿತಿ ಬಂದ್ಬಿಟ್ಟೈತೆ ಎಷ್ಟೇ ಸಾರಿ ಸಾರಿ ಹೇಳ್ಬಹುದು ಒಳ್ಳೆಯಲ್ ಹಣ್ ಭೇಟಿ ಶಿವರಾಮೇಗೌಡ ಪಾಪ ಚೇತನ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅದೊಂದು ಭೇಟಿ ಅದು ಹಳೆ ವಿಡಿಯೋ ಹಳೆ ಆಡಿಯೋ ಯಾವುದು ಭಾರತ್ ಜೋಡೋ ಟೈಮ್ ಆಡಿಯೋ ಈ ಆಡಿಯೋ ಮತ್ತೆ ಅದೊಂದು ಫೋಟೋ ಶಿವರಾಮೇಗೌಡ ಮತ್ತೆ ಚೇತನ್ ಗೌಡರ ಶ್ರಮವನ್ನ ಒಳೆಯಲ್ಲಿ ಹುಣೆಶೆಂಟ್ ಚೈದಂಗಾಯ್ತು ದೊಡ್ಡ ಡ್ಯಾಮೇಜ್ ಅದು ಶಿವರಾಮೇಗೌಡ್ರಿಗೆ ಆಯ್ತು ಈಗೇನಾಗಿದೆ ಅಂದ್ರೆ ಸುರೇಶ್ ಗೌಡ ಎಲ್ಲ ಕಾರಣಕ್ಕೆ ಒಂದು ಸ್ವಲ್ಪ ಚೇತರಿಸ್ಕೊಂಡು ಹ್ಞೂ ಕರ್ನಾಟಕ ಟಿ ಫೆಬ್ರವರಿ ಸರ್ವೆಯಲ್ಲಿ ನಾಗಮಂಗಲ ಕ್ಷೇತ್ರದಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡು ಕಾಯ್ದುಕೊಂಡಿದೆ ಎಸ್ ಇನ್ನ ಮುಂದಿನ ಕ್ಷೇತ್ರ ಪೇಟೆ ಆರ್ ಪೇಟೆ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಹಾಲಿ ಶಾಸಕರು ಗೌಡ ಮತ್ತೆ ಮಂತ್ರಿ ಕೂಡ ಹೌದು ಅವರೇ ಟಿಕೆಟ್ ಆಕಾಂಕ್ಷಿ ಅಲ್ಲ ಟಿಕೆಟ್ ಅವರೇ ಸ್ಪರ್ಧೆ ಮಾಡ್ತಾರೆ ಈ ನಡುವೆ ಬೇರೆ ಬೇರೆ ಸುದ್ದಿಗೆ ಕಾರಣ ಆಗ್ತಾ ಇದೆ ನಾರಾಯಣಗೌಡರು ಕಾಂಗ್ರೆಸ್ ಬರ್ತಾರಂತೆ ಕಾಂಗ್ರೆಸ್ನ ಸ್ಪರ್ಧೆ ಮಾಡ್ತಾರಂತೆ ಅಂತ ಇನ್ನೂ ಅಂತೆ ಕಂತೆಲ್ಲೇ ಇದೆ ಫೈನಲ್ ಆಗಿಲ್ಲ ನೋಡೋಣ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋದು ಪ್ರಬಲವಾಗಿದೆ ಹ್ಮ್ ಗೌಡ್ರು ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಕಾಂಗ್ರೆಸ್ ಪ್ರಬಲವಾಗಿದೆ ಇದಕ್ಕೆ ಪೂರಕ ಎನ್ನುವಂತೆ ಒಂದ್ ತಿಂಗಳಿಂದ ಯಾವುದೇ ಕಾರಣಕ್ಕೂ ಅವ್ರಿಗೆ ಬಂದ್ರೆ ಅವಕಾಶ ಕೊಡಬೇಡಿ ಅಂತ ಕೆಬಿ ಜನ ಶಕ್ ಎಲ್ಲ ಮಾತಾಡಿದ್ದು ಕೂಡ ಇದೆ ಇದೆ ಜೊತೆಗೆ ಯಾರ್ಯಾರು ಈಗಾಗಲೇ ಒಳಗಡೆ ಮಾತುಕತೆ ಮಾಡ್ತಾವ್ರೆ ಅನ್ನೋದು ಕೂಡ ಇದೆ ಉಸ್ತುವಾರಿ ಕೊಟ್ರೆ ಬೇಡ ಅಂತಿದ್ದಾರೆ ಬೇಡ ಅಂತವ್ರೆ ಮಂಡ್ಯ ಉಸ್ತುವಾರಿ ಕೊಟ್ಟರೆ ಆಮೇಲೆ ಮಧ್ಯ ಒಂದ್ಸರಿ ನಾನು ಬಿಜೆಪಿ ಟಿಕೆಟ್ ಬೇಕೋ ಬೇಡವೋ ಯಾರ ಯಾರ ಕೊಡ್ಬೋದು ಇವೆಲ್ಲ ಮಾತಾಡಿದ್ದಾರೆ ಎರಡನೇ ವಿಚಾರ ಏನಾದ್ರು ಜೆಡಿಎಸ್ ನ ಎಚ್ ಡಿ ಮಂಜು ಈಗಾಗಲೇ ಘೋಷಿತ ಅವ್ರಿಗೆ ವಿರೋಧ ಇದೆ ದೇವರಾಜು ಈಗ ರಾಜುಲಿ ದಿನೇಶ್ ಇಂಡಿಪೆಂಡೆನ್ ಕಂಟೆಸ್ಟ್ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ನಾರಾಯಣಗೌಡ ಏನಾರ ಕಾಂಗ್ರೆಸ್ ಹೋದ್ರೆ ಈ ರಾಜ ಹುಲಿ ದಿನೇಶೋ ಅಥವಾ ವಿಜಯರಾಮ ರಾಜಶೇಖರ ಬಿಜೆಪಿ ಹೋಗ್ಬೋದು ಆಮೇಲೆ ನಮ್ಮ ನಮ್ಮ ಹುಡುಗ ಚಂದನ್ ಗೌಡ ಇಂಡಿಪೆಂಡೆಂಟ್ ನೈತಿಕ ರಾಜಕಾರಣವನ್ನು ಮಾಡ್ತಾವ್ರೆ ಯಾರೋ ಒಬ್ರು ಅಭ್ಯರ್ಥಿ ಅಂತ ಇರ್ತವೆ ಮಗ ನೀನ್ ಆಗ್ಲೇ ಹದಿನೈದು ಇಪ್ಪತ್ತು ಸಾವಿರ ಓಟ್ ಬಂದ್ಬಿಟ್ಟಿದ್ಯಾ ಅಂತ ಈಗಾಗಲೇ ಒಂದ್ ಐವತ್ತೆಂಟು ಅರವತ್ತು ಹಳ್ಳಿಗೆ ಹೊಸ ರೀತಿಯ ರಾಜಕಾರಣ ಟ್ರೆಂಡ್ ಮಾಡ್ತಾ ಇದಾರೆ ಅರವತ್ತು ಹಳ್ಳಿಗೆ ಕೊಟ್ಟಿದ್ದಾರೆ ಅಲ್ಲಿ ಎರಡು ಒಂದೂರಲ್ಲಿ ನೀರಿಂದ ಗಲೀಜ್ ನೀರ್ ಬರೋದು ಪಿಡಿಒ ಹತ್ರ ಹೋಗಿ ಒತ್ತಾಯ ಮಾಡಿ ಮೂರ್ ದಿನದಲ್ಲಿ ಒಳ್ಳೆ ನೀರ್ ಕೊಡಕ್ ಸಹಾಯ ಮಾಡಿದ್ರು ಇನ್ನೊಂದೂರ್ಗೆ ನಾರಾಯಣ್ ಗೌಡ್ರ ಪಕ್ತೂರ್ಗೆ ಮೂವತ್ತು ವರ್ಷ ಇಂದ ಬಸ್ ಇರ್ಲಿಲ್ಲ ಸ್ಕೂಲ್ ಕಲೆಕ್ಟ್ ಟೈಮ್ ಕರೆಕ್ಟ್ ಕರೆಕ್ಟಾಗಿ ಮೂರ್ ದಿನದಲ್ಲಿ ಹೋರಾಟ ಕೊಟ್ಟು ಚಂದನ್ ಗೌಡಾಲ ಬಸ್ ಹಾಕ್ಸಿದಾರೆ ಅಂದ್ರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಷ್ಟೇ ನನ್ನಿಂದ ಸಾಧ್ಯ ಆಗಿದ್ದು ಅಂತ ಚಂದನ್ ಹೇಳ್ತಿಲ್ಲ ಅಲ್ಲಿ ನೀವು ನನ್ನ ಜೊತೆ ಬಂದ್ರಿ ನಾನು ಕೆಲಸ ಮಾಡಿಸ್ತೇ ನಾನು ಈ ಕೆಲಸವನ್ನ ಗೆದ್ರೆ ಎಮ್ ಎಲ್ ಎ ಆದ್ರೆ ಮಾಡ್ತೀನಿ ರಾಜಕಾರಣ ಯಾರಪ್ಪನ ಮನೆ ಸ್ವತ್ತಲ್ಲ ಯಾರು ಇಲ್ಲಿ ಪಾಳೆಗಾರರಲ್ಲ ಯುದ್ಧ ಹಣವನ್ನ ಸುರಿದ್ರು ಜನ ಓಟ್ ಹಾಕ್ಬೇಕು ಅವ್ರಿಗೆ ಹಾಕ್ತಾರೆ ಈಸ್ಕಂಡ್ ಹಾಕ್ತಾರೆ ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ ಅದಾಗ್ಲೇ ಸಾಬೀತಾಗಿದೆ ಸಾಬೀತಾಗಿದೆ ಒಂದ್ ರೌಂಡ್ ಸೈಕಲಿಂಗ್ ತಿರ್ತಿದೆ ಹಣ ಇಲ್ಲದೆ ಓಟ್ ಕೆಆರ್ ಪೇಟೆ ಕೃಷ್ಣ ಕೆ ಕೆಆರ್ ಪೇಟೆ ಜನ ಓಟ್ ಹಾಕಿದ್ದಾರೆ ಪ್ರಕಾಶ್ ಅವ್ರಿಗೆ ಹಾಕಿದ್ದಾರೆ ಕೆಆರ್ ಪೇಟೆ ಕೃಷ್ಣ ಅವ್ರಿಗೆ ಓಟ್ ಹಾಕಿದ್ರು ಹಣದ ಮೇಲೆ ನಡೆದಂತ ರಾಜಕಾರಣದಲ್ಲಿ ಓಟ್ ಹಾಕಿದ್ದಾರೆ ಮತ್ ಯಾಕೋ ಸೈಕಲ್ ತಿರ್ತಾ ಇದೆ ಹಣ ಅಲ್ಲ ಗುಣ ರಾಜಕಾರಣ ಅಂತ ಹೋಗ್ತಾವ್ ಚಂದನ್ಗೌಡ ಗೌಡ ಬಟ್ ಸೌಂಡ್ ಇದೆ ಚಂದನ್ಗೌಡ ಸದ್ಯಕ್ಕೆ ಸದ್ಯಕ್ಕೊಂದು ಹದಿನೈದು ಇಪ್ಪತ್ ಸಾವಿರ ಓಟ್ಗಿದೆ ಇದೆ ಹಳ್ಳಿನಲ್ಲೂ ಕೂಡ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಬೇರೆ ಬೇರೆ ರಾಜ್ಯ ಜಿಲ್ಲೆಯಿಂದ ಬಂದು ಅಲ್ಲಿ ಪ್ರಚಾರ ಮಾಡ್ತಾರೆ ಚಂದನ್ಗೌಡ ಪರವಾಗಿ ಹಾಗೆ ನೋಡಿದ್ರೆ ಇಲ್ಲಿ ಬಿಜೆಪಿ ಡಿಕ್ಲೇರ್ಡ್ ಇಲ್ಲ ಕಾಂಗ್ರೆಸ್ ಡಿಕ್ಲೇರ್ಡ್ ಇಲ್ಲ ಒನ್ ಅಂಡ್ ಓನ್ಲಿ ಜೆಡಿಎಸ್ ಇಂದ ಎಚ್ ಡಿ ಮಂಜು ಇಂಡಿಪೆಂಡೆಂಟ್ ಚಂದನ್ ಗೌಡ ರಾಜಲಿ ದಿನೇಶ್ ಕೂಡ ಕಂಟೆಸ್ಟ್ ಮಾಡ್ತಾರೆ ಈಗ ಬಿಜೆಪಿಗಾಗಲೇ ನಾರಾಯಣಗೌಡರು ಪಾರ್ಟಿ ಬಿಡ್ತಾರೆ ಚರ್ಚೆ ಚರ್ಚೆ ಇದೆ ಕಾಂಗ್ರೆಸ್ ಇನ್ನು ಘೋಷಣೆ ಆಗ್ಲಿಲ್ಲ ಅವರಲ್ಲಿಗೋರ್ ಏನಾಗುತ್ತೋ ಅಧ್ವಾನ ಸೊ ಹಾಗಾಗಿ ಜೆಡಿಎಸ್ ಇಲ್ಲಿ ಮುನ್ನಡೆಯನ್ನ ಕಾಯ್ದು ಕಾಯ್ದೆ ಇದು ಕತೆ ಇಲ್ಲಿ ಪ್ರಶ್ನೆಗಳು ನಾರಾಯಣಗೌಡ ಕುತೂಹಲ ಇದೆ ನೋಡ್ಬೇಕು ಏನ್ ಏನು ಅಂದ್ರೆ ನಾನು ಬಿ ಎಸ್ ನಿಂತು ಸೋತಿದ್ದೆ ನಂತರ ಜೆಡಿಎಸ್ ಅಲ್ಲಿ ಗೆದ್ದೆ ಬಿಜೆಪಿ ಗೆದ್ದೆ ಮತ್ತೆ ಗೆಲ್ತೀನಿ ಅನ್ನೋದೇನೋ ಲೆಕ್ಕಾಚಾರಗಳ ಅವೇ ಅಂದ್ರೆ ಜನ ಈಗ ಅಂದ್ರೆ ಅಲ್ಲಿ ಗ್ರೌಂಡ್ ಅಲ್ಲಿ ನಾರಾಯಣ್ ನಾರಾಯಣಗೌಡರ ವಿರುದ್ಧವಾದಂತ ಅಲೆ ಅಲೆ ಆಪೋಸಿಟ್ ವೇವ್ ಇದೆ ನಾರಾಯಣಗೌಡ ಏನೋ ಓಟ್ ಐದು ಸಾವಿರ ಹತ್ತ್ ಸಾವಿರ ಕೊಡ್ತೀವಿ ಏನೋ ಕೊಡ್ತಾರೆ ಅಂತ ಏನೋ ಅಂತ ಮಾತಾಡ್ತಾರೆ ಮಾತಾಡ್ತಾರೆ ಇಪ್ಪತ್ ಸಾವಿರ ಕೋಟಿ ಓಟ್ ಹಾಕಲ್ಲ ಅನ್ನೋ ಜನ ಇದಾರೆ ನಡೀತಿದೆ ರಾಜಕಾರಣ ಸ್ವತ್ತಲ್ಲ ಯಾರ ಪಾಳೆಗಾರ ಸ್ವತ್ತಲ್ಲ ನಿಮ್ ಕ್ಷೇತ್ರವನ್ನ ಉದ್ಧಾರ ಮಾಡೋದು ಮಾಡ್ತಾರೆ ಅಂತ ಕ್ಯಾಂಡಿಡೇಟ್ ಮೇಲೆ ನಂಬಿಕೆ ಬಂದ್ರೆ ಚಿನ್ನೆ ಪನ್ನೆ ಯಾವ ಪಾರ್ಟಿ ನೋಡಕ್ ಹೋಗ್ಬೇಡಿ ಓಟ್ ಹಾಕಿ ಚಂದನ್ ಆ ವಿಚಾರ ಕೊಟ್ರೆ ಕಂಪೇರ್ ಟು ಅದರ್ಸ್ ಅಭ್ಯರ್ಥಿಗಳು ಬಸ್ ಹಾಕ್ಸಕ್ಕಾಗಿಲ್ಲ ಆಗಿಲ್ಲ ಮೂರ್ ದಿನದ ಬಸ್ ಹಾಕ್ಸ ವಿಡಿಯೋನ ಚಂದ್ರೆ ನಾವು ಇಷ್ಟೇ ಒಳ್ಳೆಯವ್ರ ರಾಜಕೀಯಕ್ಕೆ ಬರ್ಬೇಕು ಜನಗಳಿಗೆ ಒಳ್ಳೇದಾಗ್ಬೇಕು ಬಂದು ಹಣವನ್ನ ಬಂಡವಾಳ ಹತ್ತು ಇಪ್ಪತ್ ಕೋಟಿ ಖರ್ಚು ಮಾಡಿ ಎಮ್ ಎಲ್ ಎಮೇಲೆ ಐವತ್ ಕೋಟಿ ಮಾಡ್ಕೊಳ್ಳೋ ಹೆಂಗೇನವ್ರಿಗೆ ವೋಟ್ ಹಾಕ್ಬೇಡಿ ನಿಮ್ ಕೈಗೆ ಸಿಗೋರ್ ನಿಮ್ ಮನೆ ಬಾಕ್ಲಿಗೆ ಸಿಗೋರ್ ವೋಟ್ ಹಾಕಿ ಕೆಆರ್ ಪೇಟೆ ನಲ್ಲಿ ಹೊಸ ರೀತಿಯ ರಾಜಕೀಯ ಕ್ರಾಂತಿಗೆ ಚಂದನ್ ಗೌಡ ಕಾರಣ ಆಗಿದ್ದಾರೆ ನೀವು ಸೋಲ್ಸಿ ಪರವಾಗಿಲ್ಲ ಹ್ಮ್ ಇರ್ತೀನಿ ನಾ ಒಂದ್ ಮಾತು ಚಂದ್ರೆ ಚಂದನ್ ಗೌಡ ನಮ್ಮ ಹುಡುಗ ನಮ್ಮ ಎಕ್ಸ್ ಎಂಪ್ಲಾಯ್ ನಮ್ ಕರ್ನಾಟಕ ಟಿವಿಲಿ ಕೆಲಸ ಮಾಡ್ತಿದ್ದ ಅಂತ ಅಲ್ಲ ಚಂದನ್ ಗೌಡ ಒಳ್ಳೆ ಕೆಲಸ ಮಾಡೋ ಹಂಬಲ ಇದೆ ವಿಷನ್ ಇದೆ ಕೆಆರ್ ಪೇಟೆ ಜನಕ್ಕೆ ಬಿಟ್ಟಿದ್ದು ಹಾಕದ್ ಬಿಡೋದು ಇನ್ನು ಏನ್ ಬೇಕಾದ್ರೂ ಮಾಡಬಹುದು ಬಟ್ ಕೆಆರ್ ಪೇಟೆ ಜನ ಏನ್ ತೀರ್ಮಾನ ಮಾಡ್ತಾರೆ ನೋಡ್ಬೇಕು ಬಹಳ ಸೌಂಡ್ ಇದಾರೆ ಚಂದನ್ ಗೌಡ ಬಟ್ ಇಲ್ಲಿ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ಜೆಡಿಎಸ್ ನ ಎಚ್ ಟಿ ಮಂಜು ಮುನ್ನಡೆಯನ್ನ ಕಾಯ್ದುಕೊಂಡ ಒಟ್ಟಾರೆ ವೀಕ್ಷಕರ ಈ ಈ ಫೆಬ್ರವರಿಯಲ್ಲಿ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮದ್ದೂರು ಮೇಲುಕೋಟೆ ನಾಗಮಂಗಲ ಕೆಆರ್ಪೇಟೆಯಲ್ಲಿ ಜೆಡಿಎಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮಳವಳ್ಳಿ ಮಂಡ್ಯ ಮತ್ತೆ ಶ್ರೀರಂಗಪಟ್ಟಣದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ಏಳು ಕ್ಷೇತ್ರದಲ್ಲಿ ಮೂರರಲ್ಲಿ ಕಾಂಗ್ರೆಸ್ ನಾಲ್ಕರಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡು